ಶಾಂತಿ ಶಾಂತಿ. ಎಚ್ಚರ ಕನಸುಗಳಲ್ಲಿ ತೋರುವ ಪ್ರಪಂಚವು ಆಯಾ ಅವಸ್ಥೆಗೆ ಕಟ್ಟುಬಿದ್ದಿರುತ್ತದೆ. ಆತ್ಮಸ್ವರೂಪವನ್ನು ತಿಳಿದುಕೊಳ್ಳುವುದಕ್ಕೆ ಅವಸ್ಥೆಗಳನ್ನು ವಿಮರ್ಶನೆ ಮಾಡುವುದರಿಂದ ಗೊತ್ತಾಗುತ್ತಿದೆ ಅಂತ ಹೇಳಿದೆಯಲ್ಲ, ಈ ಅವಸ್ಥೆಗಳನ್ನು ಹೇಗೆ ವಿಚಾರಿಸಬೇಕು ಅನ್ನೋದು ಗೊತ್ತಾಗಬೇಕಾಗಿದೆ. ಅದಕ್ಕಾಗಿಯೇ ಅವಸ್ಥೆಗಳ ಹೆಗ್ಗುರುತುಗಳನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಈಗ ಮೊದಲನೇದಾಗಿ ಅವಸ್ಥೆಯು ಎಷ್ಟು ವಿಶಾಲವಾಗಿದೆ ಎನ್ನುವುದನ್ನು ಹೇಳಿದರು. ಈ ಅವಸ್ಥೆಯನ್ನು ನೋಡಬೇಕಾದರೆ ಯಾವ ಅವಸ್ಥೆಯಲ್ಲಿ ಯಾವುದು ತೋರಿಕೊಳ್ಳುತ್ತದೆಯೋ, ಅಂದರೆ ಯಾವ ಪ್ರಪಂಚವು ಇರುತ್ತಿದೆಯೋ ತೋರುತ್ತದೆಯೋ, ಆ ಪ್ರಪಂಚವು ಆ ಅವಸ್ಥೆಗೆ ಕಟ್ಟುಬಿದ್ದಿರುತ್ತಿದೆ ಅಂತ ತಿಳಿದುಕೊಳ್ಳುವುದಿದೆಯಲ್ಲ, ಇದು ಎರಡನೇ ಹೆಗ್ಗುರುತು. ಎಚ್ಚರದ ಅವಸ್ಥೆಯು ಎಷ್ಟು ವ್ಯಾಪಕ ರೂಪವಾಗಿದೆ ಎನ್ನುವುದನ್ನು ಮನಗಂದುಕೊಂಡರೆ ನಮಗೆ ಲೌಕಿಕದ ಬುದ್ಧಿಯಲ್ಲಿ ಪ್ರಪಂಚದಲ್ಲಿ ನನಗೆ ಎಚ್ಚರ ಕನಸು ನಿದ್ರೆಗಳಾಗುತ್ತಿವೆ, ಅಥವಾ ಈ ಪ್ರಪಂಚದಲ್ಲಿ ನಾನು ಹುಟ್ಟಿ ಸಾಯ್ತಾ ಇದ್ದೇನೆ ಅಂತ ಈ ಅವಿಚಾರದ ಸ್ವಭಾವ ಇತ್ತಲ್ಲ, ಅದು ಹೋಗಿಬಿಡುತ್ತಿದೆ. ಯಾಕೆ ಅಂದರೆ ನಾವು ಹುಟ್ಟಿ ಸಾಯುವ ಶರೀರವುಳ್ಳವರಲ್ಲ. ಇಡೀ ಅವಸ್ಥೆಗೆ ಸಾಕ್ಷಿಯಾಗಿರುವವರಾಗಿದ್ದೇವೆ. ಇಡೀ ಅವಸ್ಥೆಯು ನಮ್ಮ ಅರಿವಿಗೆ ವಿಷಯವಾಗುತ್ತಿದೆ. ಆದ್ದರಿಂದ ನಾವು ಅವಸ್ಥೆಯಲ್ಲಿರುವ ಶರೀರೇಂದ್ರಿಯಾದಿಗಳ ರೂಪರಲ್ಲ. ನಾನು ನಾನು ಅಂತೀಗ ಹೇಳಿಕೊಳ್ಳುತ್ತೇವಲ್ಲ, ಈ ಜೀವತ್ವವು ನಮ್ಮ ರೂಪವಲ್ಲ. ಅದಕ್ಕಾಗಿಯೇ ಅವಸ್ಥೆಯ ವಿಶಾಲತನವನ್ನು ಹೇಳಿರುವೆ. ಮೂರು ಪ್ರಕಾರದ ಪ್ರಪಂಚವು ತೋರುತ್ತಿದೆಯಲ್ಲ, ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ. ಈ ಮೂರು ಪ್ರಪಂಚವು ಆಯಾ ಅವಸ್ಥೆಯಲ್ಲಿಯೇ ಇರುತ್ತಿದೆ. ಎಚ್ಚರದಲ್ಲಿ ತೋರಿಕೊಂಡ ಪ್ರಪಂಚ ಎಚ್ಚರದಲ್ಲಿ ಇರುತ್ತಿದೆ. ಕನಸಿನಲ್ಲಿ ತೋರಿಕೊಂಡ ಪ್ರಪಂಚ ಕನಸಿನಲ್ಲಿ ಇರುತ್ತಿದೆ. ಆಯಾ ಅವಸ್ಥೆಯನ್ನು ಬಿಟ್ಟು ಅವು ಬೇರೆ ಕಡೆಗೆ ಬರುವುದಕ್ಕೆ ಅವಕಾಶವಿಲ್ಲ. ಅನುಭವದಲ್ಲಿಯೂ ಸಹಿತ ಎಚ್ಚರ ಇರುವಾಗ ಕನಸಿರುವುದಿಲ್ಲ, ಕನಸಿರುವಾಗ ಎಚ್ಚರ ಇರುವುದಿಲ್ಲ. ಈಗ ಯಾವ ಅವಸ್ಥೆಯಲ್ಲಿ ಯಾವ ಪ್ರಪಂಚವು ತೋರುತ್ತಿದೆಯೋ, ಎಚ್ಚರದಲ್ಲಿ ತೋರುವ ಪ್ರಪಂಚವು ಕನಸಿಗೆ ಬರುವುದಿಲ್ಲ, ಎಚ್ಚರಕ್ಕೆ ಕಟ್ಟುಬಿದ್ದಿದೆ. ಕನಸಿನಲ್ಲಿ ತೋರುವ ಪ್ರಪಂಚವು ಕನಸಿಗೆ ಕಟ್ಟುಬಿದ್ದಿರುತ್ತಿದೆ, ಎಚ್ಚರಕ್ಕೆ ಬರುವುದಿಲ್ಲ. ಲೌಕಿಕದ ದೃಷ್ಟಿಯಿಂದ ನೋಡುವವರಿಗೆ ಎರಡೂ ಕಲಬೆರಕೆಯಾಗಿರುವಂತೆ ತೋರಿಕೊಳ್ಳುತ್ತದೆ. ಯಾಕೆ ಅಂದರೆ ಅವರು ಸರಿಯಾಗಿ ಅನುಭವಕ್ಕೆ ಅನುಸರಿಸಿ ನೋಡಿಕೊಂಡಿರುವುದಿಲ್ಲ. ಕೆಲವರು ಪ್ರಪಂಚದಲ್ಲಿಯೇ ಕನಸಾಗುತ್ತಿದೆ ಅಂತ ಕಲ್ಪನೆ ಮಾಡಿಕೊಂಡಿದ್ದಾರಲ್ಲ, ಅವರಿಗೆ ಎಚ್ಚರದ ಪ್ರಪಂಚದಲ್ಲಿಯೇ ಕನಸು ಅಂತ ಭಾವನೆ ಬಂದು ಬಿಟ್ಟಿದೆ. ಆದರೆ ಅನುಭವದಲ್ಲಿ ಹಾಗಿಲ್ಲ. ಎಚ್ಚರವೂ ಇಲ್ಲದಿರುವಾಗ ಆಧ್ಯಾತ್ಮಿಕ ಪ್ರಪಂಚ, ಆದಿ ಭೌತಿಕ ಪ್ರಪಂಚ, ಆದಿ ದೈವಿಕ ಪ್ರಪಂಚ ಐತಿ ಅಂತ ಕಲ್ಪನೆ ಮಾಡುವುದಕ್ಕೆ ಸಹಿತ ಬರುವಂತಿಲ್ಲ. ಹೀಗಿರುವಾಗ ಅದು ಇನ್ನೊಂದು ಅವಸ್ಥೆಯಲ್ಲಿ ಹೇಗಿರುತ್ತಿದೆ,
ಇದರಂತೆಯೇ ಕನಸಿನಲ್ಲಿ ತೋರಿಕೊಂಡ ಪ್ರಪಂಚ, ಕನಸು ಅಂತ ಹೇಳುತ್ತಿದೆಯಲ್ಲ, ತಿಳಿಸುವುದಕ್ಕಾಗಿ ಕನಸು ಅಂತ ಹೇಳುತ್ತಿದೆ. ಆ ಅವಸ್ಥೆಯು ಇರುವಾಗ ಕನಸು ಅಂತ ಯಾರಿಗೂ ಅನಿಸುವುದಿಲ್ಲ. ಆದ್ದರಿಂದ ಆ ಅವಸ್ಥೆ ತೋರುವಾಗ ಅದರಲ್ಲಿ ಈ ಇದ್ದುಕೊಂಡಿರುವ ಪ್ರಪಂಚವಿದೆಯಲ್ಲ, ಆ ಅವಸ್ಥೆಗೆ ಕಟ್ಟು ಬಿದ್ದಿರುತ್ತಿದೆ. ಅದನ್ನೇ ಇಲ್ಲಿ ಎರಡನೇ ಹೆಗ್ಗುರುತು ಅಂತ ಹೇಳಿರುವುದು. ಪ್ರಪಂಚವು ಅವಸ್ಥೆಗೆ ಅಧೀನವಾಗಿರುವುದೆಂಬ ಮಾತು ಸಾಧಾರಣವಾಗಿ ನಮ್ಮಲ್ಲಿ ಬಹುಮಂದಿಗೆ ಹೇಳಿದ ಮೇಲೂ ವಿಶ್ವಾಸಕ್ಕೆ ಪಾತ್ರವಾಗುವ ಹಾಗಿರುವುದಿಲ್ಲ. ಇದಕ್ಕೆ ಬದಲು ಪ್ರಪಂಚವೆಂಬುದೇ ನಮ್ಮ ಎಲ್ಲ ಅವಸ್ಥೆಗಳಿಗೂ ತಳಹದಿ ಎಂದೇ ನಾವು ಸ್ವಭಾವದಿಂದ ಭಾವಿಸಿಕೊಂಡಿರುತ್ತೇವೆ. ಪ್ರಪಂಚವೇ ಎಚ್ಚರಕ್ಕೂ ಕನಸಿಗೂ ನಿದ್ರೆಗೂ ತಳಹದಿಯಾಗಿದೆ ಅಂತ ಈ ಕಲ್ಪನೆ ಮಾಡಿಕೊಳ್ಳುತ್ತೆ. ಆದರೆ ಇದು ಲೌಕಿಕ ದೃಷ್ಟಿಯಿಂದ ವಿಚಾರ ಮಾಡದೇ ಇರುವಾಗ ಹಾಗೆ ಭಾವಿಸಿಕೊಂಡಿದ್ದೇವೆ. ವಿಮರ್ಶನೆ ಮಾಡಿದರೆ ಎಚ್ಚರ ಇಲ್ಲದಿರುವಾಗ ಎಚ್ಚರದ ಪ್ರಪಂಚವು ಇರುತ್ತಿದೆ ಅಂದರೆ ಏನರ್ಥ? ಈಗ ಮಂದಿ ಕೇಳುವುದಕ್ಕೆ ಹೋಗಬಾರ್ದು. ಆ ಶಾಸ್ತ್ರದಲ್ಲಿ ಹೀಗೆ ಬರೆದಿದೆಯಲ್ಲ, ಈ ಶಾಸ್ತ್ರದಲ್ಲಿ ಹೀಗೆ ಬರೆದಿದೆಯಲ್ಲ ಅಂತ ನೋಡುವುದಕ್ಕೆ ಹೋಗಬಾರ್ದು. ನಮ್ಮ ಅನುಭವದಲ್ಲಿ ಹೇಗಿದೆಯೋ ಹಾಗೆ ನೋಡಿಕೊಳ್ಳಬೇಕು. ಪ್ರತಿಯೊಬ್ಬರಿಗೂ ಇದೆ ಅನುಭವ. ನಿಮಗೆ ಎಚ್ಚರ ಬಂದಿಲ್ಲ, ಎಚ್ಚರದಲ್ಲಿರುವ ಶರೀರೇಂದ್ರಿಯಾದಿಗಳು ಇಲ್ಲದಿರುವಾಗ ಉಳಿದ ಪ್ರಪಂಚವು ಇದೆ ಅಂತ ಯಾಕೆ ತಿಳ್ಕೊಳ್ತಾ ಇದ್ದೀರಿ? ನಿಮಗೆ ಎಚ್ಚರವು ಬರದೇ ಇರುವಾಗ ಶರೀರಾದಿಗಳು ಇವೆ ಅಂತ ಬರುತ್ತಿದೆಯೇ? ಯಾಕೆ ತಿಳ್ಕೊಳ್ತಾ ಇದ್ದೀರಿ? ಮತ್ತು ಇಂದ್ರಿಯ ಕರ್ಣಾದಿಗಳು ಇಲ್ಲದಿರುವಾಗ ಪ್ರಪಂಚ ಇರುತ್ತಿದೆ ಅಂತ ಯಾಕೆ ಗೊತ್ತಾಗುತ್ತಿದೆ? ಇಂದ್ರಿಯ ಕರ್ಣಾದಿಗಳಿಂದಲೇ ಅಲ್ಲದೆ ಪ್ರಪಂಚವನ್ನು ನೋಡ್ತಾ ಇರುವುದು. ಇದರಂತೆಯೇ ಕನಸು ಇರುವಾಗ ಅಲ್ಲಿ ತೋರಿಕೊಂಡ ಪ್ರಪಂಚವಿದೆಯಲ್ಲ, ಅಲ್ಲಿರುವ ಆಧ್ಯಾತ್ಮಿಕ ಪ್ರಪಂಚ, ಅಲ್ಲಿರುವ ಶರೀರ, ಇಂದ್ರಿಯಗಳು, ಪ್ರಾಣಗಳು, ಮನೋಬುದ್ಧಿ, ಚಿತ್ತ, ಅಹಂಕಾರಗಳು ಅಲ್ಲಿರುವ ನಾನು. ಕನಸು ಇರುವಾಗ ಅಲ್ಲಿ ಇದ್ದುಕೊಂಡಿರುತ್ತಾರೆ. ಇನ್ನು ಅಲ್ಲಿ ತೋರಿಕೊಂಡಿರುವ ಪಂಚಮಹಾಭೂತಗಳು, ಪಂಚಮಹಾಭೂತಗಳಿಂದ ತಯಾರಾಗಿರುವ ಭೌತಿಕ ಪದಾರ್ಥಗಳು ಅವು ಆ ಅವಸ್ಥೆಯಲ್ಲಿ ತೋರಿಕೊಳ್ಳುತ್ತಿವೆ. ಅಲ್ಲಿ ಇರುವಾಗ ಅಲ್ಲಿರುವ ಇಂದ್ರಿಯಕರಣಾದಿಗಳಿಗೆ ಅಧಿದೇವತೆಗಳು ಇದ್ದುಕೊಂಡಿದ್ದಾರಲ್ಲ, ಆ ಕನಸಿಗೆ ಅವರು ಇದ್ದುಕೊಂಡಿರುತ್ತಾರೆ. ಅವರನ್ನು ಎಚ್ಚರಕ್ಕೆ ತರುವುದಕ್ಕೆ ಬರುವುದಿಲ್ಲ, ಎಚ್ಚರದಲ್ಲಿದ್ದವರು ಕನಸಿಗೆ ಹೋಗುವುದಕ್ಕೆ ಬರುವುದಿಲ್ಲ. ಆದ್ದರಿಂದಲೇ ಆ ಅವಸ್ಥೆಯಲ್ಲಿ ತೋರಿಕೊಂಡ ಪ್ರಪಂಚ ಆ ಅವಸ್ಥೆಗೆ ಕಟ್ಟು ಬಿದ್ದಿರುತ್ತದೆ. ಜನರಿಗೆ ಇದರ ಮರ್ಮ ಗೊತ್ತಾಗದೇ ಇರುವುದರಿಂದ ಕನಸಿನ ಪ್ರಪಂಚವನ್ನು ನೋಡಬೇಕಾದರೆ ಎಚ್ಚರದ ಇಂದ್ರಿಯಗಳಿಂದ, ಎಚ್ಚರದ ಮನೋಬುದ್ಧಿಗಳಿಂದ ನೋಡುವುದಕ್ಕೆ ಸಾಧ್ಯವಿದೆಯೇ? ಎಚ್ಚರದ ಇಂದ್ರಿಯಗಳಿಂದ, ಎಚ್ಚರದ ಮನೋಬುದ್ಧಿಗಳಿಂದ ನಿಮಗೆ ನೋಡುವುದಕ್ಕೆ ಬಂದರೆ ಅದು ಇನ್ನೊಂದು ಅವಸ್ಥೆ ಹೇಗಾಗುತ್ತಿದೆ? ಇಲ್ಲಿರುವುದೇ ಆಗುತ್ತಿದೆ. ಇನ್ನು ನೀವು ಹೀಗೆ ಕೇಳಬಹುದು, ಯಾಕೆ ಇಂದ್ರಿಯಗಳಿಲ್ಲದಿದ್ದರೂ ಮನೋಬುದ್ಧಿಗಳು ಇರಬಹುದಲ್ಲ? ಎದ್ರ ಅಲ್ಲಿ ಇರುವಾಗ ಅದನ್ನು ಕನಸು ಅಂತ ಯಾಕೆ ತಿಳ್ಕೊಳ್ಳಿಲ್ಲ? ಅಲ್ಲಿ ಇರುವಾಗ ಎಚ್ಚರದಿಂದ ಈಗ ಈ ಅವಸ್ಥೆಗೆ ಬಂದಿದ್ದೇವೆ, ಈ ಅವಸ್ಥೆಯಲ್ಲಿ ತೋರುವುದೆಲ್ಲ ಸುಳ್ಳು ಸುಳ್ಳಾಗಿ ತೋರ್ತತಿ ಅಂತ ಯಾಕೆ ತಿಳ್ಕೊಳ್ಳಿಲ್ಲ? ಹೀಗೆ ತಿಳ್ಕೊಳ್ಳುವುದಕ್ಕೆ ಬರದೇ ಇದ್ರೂ ಸಹಿತ ಎಚ್ಚರದ ಮನೋಬುದ್ಧಿಗಳು ಇರ್ತವು ಅಂತ ಹೇಳಿದರೆ ಏನರ್ಥ? ಈ ಮನಸ್ಸೆಂದರೆ ಬುದ್ಧಿ ಅಂದರೆ ಹೇಗಿರ್ತೈತಿ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆಯಲ್ಲವೇ? ಮನೆಯಲ್ಲಿರುವ ಮನಸ್ಸು, ಮನೆಯಲ್ಲಿರುವ ಬುದ್ಧಿ ಈಗ ಆಶ್ರಮದಲ್ಲಿ ಇದ್ದುಕೊಂಡಿರುವುದರಿಂದ ಯಾರಾದರೂ ಹೊಸಬರು ಬಂದು ನೀವು ಇಲ್ಲೇ ಇರ್ತೀರ, ಹೇ ಇದು ಆಶ್ರಮ, ಕೇಳುವುದಕ್ಕೆ ಬಂದಿದ್ದೇವೆ,
ನಮ್ಮ ಮನೆ ಇಂಥ ಪ್ಯಾಟಿಯಲ್ಲಿ ಐತಿ, ಇಂಥ ಪ್ಯಾಟಿಯಲ್ಲಿ ಐತಿ ಅಂತ ಹೇಳ್ತಿರೋ ಇಲ್ವೋ? ಅಲ್ಲಿರುವ ಮನೋಬುದ್ಧಿಗಳು ಆಶ್ರಮದಲ್ಲಿ ಇರುವುದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತಿದೆಯೋ ಇಲ್ಲವೋ? ಮತ್ತು ಇದರಂತೆಯೇ ಎಚ್ಚರದ ಇಂದ್ರಿಯಗಳು ಮನೋಬುದ್ಧಿಗಳು ಕನಸಿನಲ್ಲಿ ಇದ್ದರೆ ಸ್ಪಷ್ಟವಾಗಿ ಎಚ್ಚರದಿಂದ ಕನಸಿಗೆ ಬಂದಿದ್ದೇನೆ, ಇದು ಸುಳ್ಳು ಸುಳ್ಳಾಗಿ ತೋರುತ್ತಿದೆ ಅಂತ ಯಾಕೆ ತಿಳಿಯಬಾರದು? ತಿಳಿಯುವುದಕ್ಕೆ ಬರುತ್ತಿದೆಯೇ? ಬರುವುದಿಲ್ಲ. ಮತ್ತು ಹೀಗಿರುವಾಗ ಎಚ್ಚರದಲ್ಲಿರ್ತಕ್ಕ ಸಾಮಗ್ರಿ ಹೇಗೆ ಕನಸಿನಲ್ಲಿ ಇರ್ತೈತಿ? ಮತ್ತು ಇಂದ್ರಿಯ ಕರ್ಣಾದಿಗಳು ಕನಸಿನಲ್ಲಿ ಇರ್ತಕ್ಕಂಥವುಗಳು ಅಲ್ಲಿದ್ದುಕೊಂಡು ಅಲ್ಲಿರುವ ಪ್ರಪಂಚವನ್ನು ನೋಡುವುದಕ್ಕೆ ಎಚ್ಚರದ ಮನೋಬುದ್ಧಿಗಳಿಗೆ ಬರದೇ ಇರುವುದರಿಂದ ಅಲ್ಲಿರುವ ಮನೋಬುದ್ಧಿಗಳು ಅಲ್ಲಿರುವ ಪ್ರಪಂಚವನ್ನು ನೋಡುತ್ತೆ. ಅಲ್ಲಿರುವ ಜೀವರಾಶಿ, ಅಲ್ಲಿರುವ ಕಾಲ, ಅಲ್ಲಿರುವ ದೇಶ ಎಲ್ಲವೂ ಆ ಅವಸ್ಥೆಗೆ ಕಟ್ಟುಬಿದ್ದವು. ಕನಸಿನ ಕಾಲವನ್ನು ಎಚ್ಚರಕ್ಕೆ ತರುವುದಕ್ಕೆ ಸಾಧ್ಯವಾಗುತ್ತಿದೆಯೇ? ಈಗ ನಮಗೆ ರಾತ್ರಿ ಕನಸಾಗುತ್ತಿದೆ ಅಂತ ಹೇಳುವವರು ಅಲ್ಲಿ ಹಗಲು ಅಂತ ಯಾಕೆ ವ್ಯವಹಾರ ಮಾಡ್ತಾ ಇದ್ದೀರಿ? ಈಗ ಮಳೆಗಾಲವಿದೆಯಲ್ಲ, ಅಲ್ಲಿ ಬ್ಯಾಸಿಗೆ ಅಂತ ತೋರಿಕೊಳ್ಳುತ್ತಿದೆ, ಅಲ್ಲಿರುವಾಗ ನಿಮಗೆ ಸಂಶಯ ಬಂದಿದೆಯೇ? ಏ, ಈಗ ಮಳೆಗಾಲ ಐತಿ, ಇಲ್ಲಿ ಬ್ಯಾಸಿಗೆ ತೋರ್ತಿತ್ತಲ್ಲ, ಇದೇ ಅಂತ ಕನಸು ಅಂತ ತಿಳ್ಕೋಬೇಕು ಇಲ್ವೋ? ತಿಳ್ಕೊಳ್ಳುವುದಕ್ಕೆ ಬರುತ್ತಿದೆಯೇ? ಎಲ್ಲ ಅಲ್ಲಿ ಯಾವುದು ಒದಗಿ ಬಂದಿರುತ್ತಿದೆಯೋ, ಯಾವ ರೂಪದಲ್ಲಿ ತೋರುತ್ತಿದೆಯೋ ಅದು ಹಾಗೇ ಇದೆ ಅಂತ ಅನುಭವ ಕೊಡುತ್ತಿದೆ. ಆದ್ದರಿಂದ ಅಲ್ಲಿರುವ ದೇಶ, ಅಲ್ಲಿರುವ ಕಾಲ, ಅಲ್ಲಿರುವ ಪ್ರಪಂಚ, ಅಲ್ಲಿರುವ ಇಂದ್ರಿಯ ಕರಣಾದಿಗಳು ಕನಸಿನ ಅವಸ್ಥೆಗೆ ಕಟ್ಟು ಬಿದ್ದಿರುತ್ತದೆ. ಅವು ಇನ್ನೊಂದು ಕಡೆಗೆ ಬರುವುದಕ್ಕೆ ಅವಕಾಶವಿಲ್ಲ. ನೀವು ಇಲ್ಲಿರುವ ಮನೆಯನ್ನು ಕನಸಿನಲ್ಲಿ ವಸ್ತಿ ಮಾಡುವುದಕ್ಕೆ ತಗೊಂಡು ಹೋಗುವುದಕ್ಕೆ ಬರುತ್ತಿದೆಯೇ? ಇಲ್ಲಿ ಗುಡಿಸಲದಲ್ಲಿ ಇದ್ದೀರಿ, ಮನೆ ಬಿದ್ದಿದೆ, ಮಳೆಯಾಗಿ ಒಂದು ಕಡೆ ವಾಡಿ ಅದರಲ್ಲೇ ವಾಸ ಮಾಡ್ತಾ ಇದ್ದೀರಿ. ಕನಸಿನಲ್ಲಿ ಹೊಸದಾಗಿ ಮನೆ ಕಟ್ಟಿದ್ದೀರಿ. ಎಚ್ಚರಕ್ಕೆ ಬಂದ ನಂತರ ಏ ಹೊಸದಾಗಿ ಕನಸಿನಲ್ಲಿ ಮನೆ ಕಟ್ಟಿನಿ, ಅಲ್ಲಿಗೆ ಹೋಗ್ತೇನಪ್ಪ, ಇಲ್ಲೇನು ಇರುದು ಈ ಮನೆಗಂತ ಹೋಗುವುದಕ್ಕೆ ಬರುತ್ತಿದೆಯೇ? ಅಥವಾ ಇಲ್ಲಿ ಹೊಸದಾಗಿ ಮನೆ ಕಟ್ಟಿದವರು ಕನಸಿನಲ್ಲಿ ಗುಡಿಸಲದಲ್ಲಿ ವಾಸ ಮಾಡಿದಂತೆ ತೋರಿಕೊಳ್ಳುತ್ತಿದೆಯಲ್ಲ, ಏ ಇಲ್ಲೇನು ವಾಸ ಮಾಡುವುದು, ಗುಡಿಸಲದಲ್ಲಿ ಹೊಸದಾಗಿ ಮನೆ ಕಟ್ಟಿನಿ, ಅಲ್ಲೇ ಇರುದಪ್ಪ ಅಂತ ಬರುವುದಕ್ಕೆ ಸಾಧ್ಯವಿದೆಯೇ? ಮತ್ತೆ ಹೀಗಿರುವಾಗ ಒಂದವಸ್ಥೆಯಲ್ಲಿ ತೋರಿಕೊಂಡ ಸಾಮಗ್ರಿಯು ಇನ್ನೊಂದವಸ್ಥೆಯಲ್ಲಿ ಇರುವುದಕ್ಕಾದೀತೆ? ಇರುವುದಿಲ್ಲ. ಯಾಕೆ ಅಂದ್ರೆ ಆ ಅವಸ್ಥೆಗೆ ಅದು ಕಟ್ಟು ಬಿದ್ದಿರುವುದರಿಂದ ಆ ಅವಸ್ಥೆ ಇಲ್ಲದೇ ಇದ್ರೆ ಏನು ಮಾಡಿದರೂ ಅದನ್ನು ಬಳಸುವುದಕ್ಕೆ ಬರುವುದು. ಈ ಎಚ್ಚರದಲ್ಲಿ ಇದ್ದೀರಿ, ಎಚ್ಚರದಲ್ಲಿ ಇರುವುದನ್ನು ಬಳಸ್ತಾ ಇದ್ದೀರಿ, ಈ ಎಚ್ಚರದ ಅವಸ್ಥೆ ಹೋಯ್ತು, ಇಲ್ಲಿರುವ ಸಾಮಗ್ರಿಗಳನ್ನು ಇನ್ನೊಂದು ಅವಸ್ಥೆಯಲ್ಲಿ ಬಳಸಬೇಕಾದ್ರೆ ಹ್ಯಾಗ ಬಳಸ್ತೀರಿ, ಹ್ಯಾಗ ಉಪಯೋಗಿಸ್ತಾ ಇದ್ದೀರಿ? ಬರ್ಬೇಕಲ್ಲ, ಅವು ಇರ್ಬೇಕಲ್ಲ. ಯಾಕೆ ಬರುವುದಿಲ್ಲ ಅಂದ್ರೆ ಅವು ಇರುವುದಿಲ್ಲ, ಅದಕ್ಕೆ ಬರುವುದಿಲ್ಲ. ಆದ್ದರಿಂದಲೇ ಕನಸಿನಲ್ಲಿ ತೋರಿಕೊಂಡ ಸಾಮಗ್ರಿ ಕನಸಿಗೆ ಮೀಸಲು, ಅಲ್ಲೇ ಇರುವುದು. ಎಚ್ಚರದಲ್ಲಿ ತೋರಿತು, ಎಚ್ಚರದಲ್ಲಿಯೇ ಮೀಸಲು. ಅದಕ್ಕಾಗಿ ಇಲ್ಲಿ ಹೀಗೆ ಸರಿಯಾಗಿ ತಿಳಿದುಕೊಂಡ್ರೆ ಇರುವಂತೆ ತತ್ವ ಗೊತ್ತಾಗುತ್ತದೆ. ನಾನು ಎಚ್ಚರವಾಗಿರಲಿ, ನಿದ್ರಿಸುತ್ತಿರಲಿ, ಪ್ರಪಂಚವೆಂಬುದು ತನ್ನ ಪಾಡಿಗೆ ತಾನು ಇದ್ದುಕೊಂಡೇ ಇರುವುದು. ಈ ಪ್ರಪಂಚದಲ್ಲಿ ನಾನು ಮಾತ್ರವಲ್ಲದೆ ಉಳಿದ ಮನುಷ್ಯರು, ಪಶುಪಕ್ಷಿ ಮೃಗಾದಿಗಳು, ಜಡವಸ್ತುಗಳು ಎಲ್ಲವೂ ಇರುವವು. ಬಾಲ್ಯ, ಯೌವನ, ಕೌಮಾರ, ವಾರ್ತಕ ಎಂಬ ಅವಸ್ಥೆಗಳು, ಎಚ್ಚರ ಕನಸು ಸನ್ನಿನಿದ್ರೆಗಳೆಂಬ ಅವಸ್ಥೆಗಳು ನಮಗೆ ಇದರಲ್ಲಿಯೇ ಒಂದರ ಹಿಂದೊಂದು ಬರುತ್ತಿರುವು. ಹೀಗೆಂದು ನಂಬಿಕೊಂಡಿರುವುದೇ ನಮ್ಮಲ್ಲಿ ಒಬ್ಬೊಬ್ಬರಿಗೂ ಸರಿಯಾಗಿ ತೋರುತ್ತಿರುವುದು. ಅವಸ್ಥೆಯನ್ನು ಸರಿಯಾಗಿ ನೋಡದೇ ಇರುವಾಗ ಈ ಪ್ರಪಂಚ ಐತಲ್ಲ, ಈ ಪ್ರಪಂಚವೇ ಎಚ್ಚರಕ್ಕೂ ಕನಸಿಗೂ ನಿದ್ರೆಗೂ ತಳಹದಿಯಾಗಿದೆ.
ಬಾಲ್ಯ ಯೌವನ ಮುಪ್ಪು ಎಲ್ಲ ವ್ಯವಹಾರಕ್ಕೂ ಈ ಪ್ರಪಂಚವೇ ಇದ್ದುಕೊಂಡಿರುತ್ತಿದೆ. ಅಷ್ಟು ಎಲ್ಲ ಜೀವರಾಶಿ ಕರ್ತೃತ್ವ ಭೋಕ್ತೃತ್ವ ಜನರು ಇದ್ದಾರಲ್ಲ, ಅವರೆಲ್ಲ ಈ ಪ್ರಪಂಚದಲ್ಲಿ ಇರುತ್ತಾರೆ, ನಾನು ಅವರು ಕೂಡ ಒಬ್ಬನಾಗಿರುತ್ತೇನೆ ಅಂತ ಹೀಗೆ ಅನಿಸುತ್ತಿದೆ. ಆದರೆ ಇದು ವಿಚಾರ ಮಾಡದೇ ಇರುವಾಗ, ಸಾಮಾನ್ಯ ದೃಷ್ಟಿಯಿಂದ ಅಂದರೆ ಲೌಕಿಕದ ದೃಷ್ಟಿಯಿಂದ ನೋಡುವಾಗ ಹೀಗನಿಸಿದರೂ, ನಿಜವಾಗಿ ಅನುಭವಕ್ಕನುಸರಿಸಿ ನೋಡಿದರೆ ಇದು ಹಾಗಿರುವುದಿಲ್ಲ. ಅವಸ್ಥೆಗಳ ಸ್ವರೂಪವನ್ನು ಕಂಡದ್ದು ಕಂಡ ಹಾಗೆಯೇ ತಿಳಿಯದೆ ಈ ಅಚ್ಚರದ ಅವಸ್ಥೆಯ ಮೇಲಿನ ಹೆಚ್ಚಿನ ಅಭಿಮಾನವನ್ನು ತಳೆದಿರುವುದೇ ಈ ನಂಬಿಕೆಗೆ ಕಾರಣವಾಗಿದೆ. ಆದರೆ ನಿರಭಿಮಾನದಿಂದ ಪರಿಶೀಲಿಸಿದರೆ ಈ ನಂಬಿಕೆಯ ಹುಳುಕು ಕೂಡಲೇ ಕಣ್ಣಿಗೆ ಬೀಳುತ್ತಿದೆ. ಏಕೆಂದರೆ ಮೊಟ್ಟ ಮೊದಲನೆಯದಾಗಿ ನಾವು ಪ್ರಪಂಚವೆಂದು ಕರೆಯುತ್ತಿರುವುದು ಪೂರಾ ಪ್ರಪಂಚವೇ ಅಲ್ಲ, ಅದು ಇಂದ್ರಿಯಗಳಿಗೆ ಗೋಚರವಾಗುವಷ್ಟು ಪ್ರಪಂಚದ ಒಂದು ಭಾಗ ಮಾತ್ರವಾಗಿರುತ್ತದೆ. ಆದರೆ ಇಂದ್ರಿಯಗಳನ್ನು ನಾವು ಹೇಗೆ ಅರಿಯುತ್ತಿದ್ದೇವೆ? ನಮ್ಮೊಳಗೆ ಆಗುವ ಸುಖ ದುಃಖಗಳನ್ನು ಅನುಭವಿಸುವ ಮನಸ್ಸನ್ನಾದರೂ ಹೇಗೆ ಅರಿಯುತ್ತಿದ್ದೇವೆ? ನಮ್ಮ ಶರೀರದೊಳಗಿರುವ ಪ್ರಪಂಚದ ಈ ಭಾಗವನ್ನು, ತನ್ನ ಹೊಟ್ಟೆಯೊಳಗೆ ಇಟ್ಟುಕೊಂಡಿರುವ ಎಚ್ಚರವೆಂಬ ಅವಸ್ಥೆಯನ್ನು, ಇಂದ್ರಿಯ ಗೋಚರವಾದ ಈ ಹೊರಗಿನ ಪ್ರಪಂಚ ಭಾಗವು ತನ್ನೊಳಗೆ ಅಡಕ ಮಾಡಿಕೊಳ್ಳಲಾಗದೆ ಎಂದಿಗೂ ಇಲ್ಲ. ಈಗ ನಮಗೆ ಪ್ರಪಂಚ ಅಂತ ಈಗ ತೋರಿಕೊಳ್ಳುತ್ತಿದೆಯಲ್ಲ, ಇಂದ್ರಿಯಕರಣಾದಿಗಳಿಗೆ ಗೋಚರವಾಗುತ್ತಿದೆ. ಇದನ್ನೇ ನಾವು ಮುಖ್ಯವಾಗಿಟ್ಟುಕೊಂಡು ನೋಡುವುದಕ್ಕೆ ಹೊರಟಿದ್ದೇವೆ. ಈಗ ಇಂದ್ರಿಯಗಳಾಗಲಿ ಕರ್ಣಗಳಾಗಲಿ ಇಲ್ಲದಿದ್ದರೆ, ಕರ್ಣಗಳು ಅಂದರೆ ಮನೋಬುದ್ಧಿಗಳು, ಇವು ಇಲ್ಲದಿದ್ದರೆ ಪ್ರಪಂಚ ಐತಿ ಅಂತ ಯಾಕೆ ತಿಳ್ಕೊಂತೀರಿ? ಬರುವುದಿಲ್ಲ. ಈ ಇಂದ್ರಿಯಕರಣಾದಿಗಳು ಇರಬೇಕಾದರೆ ಏನಿರಬೇಕು? ಎಚ್ಚರದ ಅವಸ್ಥೆ ಇರಬೇಕು. ಎಚ್ಚರದ ಅವಸ್ಥೆ ಬಂದಿಲ್ಲ, ಇಂದ್ರಿಯಗಳು ಮನೋಬುದ್ಧಿಗಳು ಅದಾವು ಅಂತ ತಿಳ್ಕೊಳ್ಳುವುದಕ್ಕೆ ಸಾಧ್ಯವಿದೆಯೇ? ಅವು ಇರುವುದಕ್ಕೆ ಬರುತ್ತಿದೆಯೇ? ಎಲ್ಲ ಮತ್ತೆ ಹೀಗಿರುವಾಗ ಈ ಪ್ರಪಂಚದೊಳಗೆ ಎಲ್ಲ ಇರುತ್ತಿದೆ ಅಂತ ಕಲ್ಪನೆ ಮಾಡಿಕೊಂಡ್ರೆ ಹೇಗೆ ಹೊಂದುತ್ತಿದೆ? ಇಷ್ಟೇ ಅಲ್ಲ, ಈ ಪ್ರಪಂಚವಿದೆಯಲ್ಲ, ಎಚ್ಚರದ ಅವಸ್ಥೆಯನ್ನು ತನ್ನಲ್ಲಿ ಅಡಕ ಮಾಡಿಕೊಳ್ಳುತ್ತಿದೆಯೇ? ಹಾಗೆ ಅನುಭವದಲ್ಲಿ ಇದೆಯೇ? ಎಲ್ಲ ಮತ್ತೆ ಏನೈತಿ? ಎಚ್ಚರ ಬಂದ್ರೆ ಈ ಪ್ರಪಂಚ ತೋರ್ತದೆ, ಎಚ್ಚರ ಬಂದ್ರೆ ಶರೀರೇಂದ್ರಿಯಾದಿಗಳು ಅದಾವು ಅಂತ ಅನಿಸ್ತೈತೆ. ಅನುಭವಕ್ಕನುಸರಿಸಿ ನೋಡಿಕೊಳ್ಳೋದು, ಏನು ಹೊಸದಲ್ಲ ಏನಲ್ಲ. ಈಗ ನಿಮಗೆ ನಿದ್ರೆ ಹತ್ತಿದೆ, ಶರೀರೇಂದ್ರಿಯಾದಿಗಳದಾವು ಅಂತಾಗ ಗೊತ್ತಾಗುತ್ತಿದೆಯೇ? ಮತ್ತು ಅವು ಅದಾವು ಅಂತ ಗೊತ್ತಾಗದಿದ್ರೆ ಪ್ರಪಂಚ ಐತಿ ಅಂತ ಹೇಗೆ ತಿಳ್ಕೊಳ್ತಾ ಇದ್ದೀರಿ? ಪ್ರಪಂಚ ಐತಿ ಅಂತ ತಿಳ್ಕೊಳ್ಳುವುದಕ್ಕೆ ಇಂದ್ರಿಯಕರಣಾದಿಗಳೇ ಅಲ್ಲವೇ ನಿಮಗೆ ಸಾಧನ? ಹೀಗಿರುವಾಗ ಎಚ್ಚರದ ಅವಸ್ಥೆಯಲ್ಲಿ ಇದ್ದುಕೊಂಡಿರುತ್ತಿವೆಯೇ? ಪ್ರಪಂಚದಲ್ಲಿ ಎಚ್ಚರ ಕನಸು ನಿದ್ರೆಗಳು ಇರುತ್ತಿವೆಯೇ? ಎಚ್ಚರವನ್ನು ಪ್ರಪಂಚದಲ್ಲಿ ಅಂತರ್ಭಾವ ಮಾಡುವುದಕ್ಕೆ ನಮಗೆ ಸಾಧ್ಯವಾಗುತ್ತಿದೆಯೇ? ಪ್ರಪಂಚದಲ್ಲಿ ಇರುತ್ತಿದೆಯೇ? ಎಲ್ಲ ಮತ್ತೇನು? ಪ್ರಪಂಚವೇ ಅವಸ್ಥೆಯಲ್ಲಿ ಎದ್ದುಕೊಂಡಿರುತ್ತೆ. ಸರ್ವರು ನೋಡಿಕೊಂಡ್ರೆ ಹೌದು ಅಂತ ಗೊತ್ತಾಗಿರುತ್ತೆ. ಏನು ಮಂದಿ ಕೇಳಬೇಕಾದಿಲ್ಲ, ಶಾಸ್ತ್ರ ಓದಬೇಕಾದದ್ದಿಲ್ಲ, ಯಾಚರಿಲ್ಲ, ಯಾಕೆ ತಿಳ್ಕೊಂತೀರಿ? ಬರುದೇ ಇಲ್ಲ. ಮತ್ತೆ ಇದು ಐತಿ ಅಂತ ತಿಳ್ಕೋಬೇಕಾದ್ರೆ ಏನ್ ಬೇಕು? ಎಚ್ಚರನ ಇರಲಿ. ಇದರಂತೆ ಕನಸು ಇರುವಾಗ ಕನಸಿನಲ್ಲಿ ತೋರಿಕೊಂಡ ಪ್ರಪಂಚವಾಗಲಿ ಅಲ್ಲಿರುವ ಇಂದ್ರಿಯ ಕರಣಾದಿಗಳಾಗಲಿ ತೋರಿಕೊಳ್ಳುತ್ತೆ. ಆ ಕನಸಿನ ಅವಸ್ಥೆ ಇಲ್ಲದಿರುವಾಗ ಅಲ್ಲಿರುವ ಶರೀರೇಂದ್ರಿಯಾದಿಗಳು ಇವೆ ಅಂತ ಯಾರಿಗಾದರೂ ತೋರುತ್ತಿವೆಯೇ? ಕನಸಿಲ್ಲ, ಕನಸಿನ ಅವಸ್ಥೆ ಹೊಂದಿಲ್ಲ. ಅಲ್ಲಿರುವ ಇಂದ್ರಿಯ ಕರಣಾದಿಗಳು ಎಲ್ಲಿರುತ್ತಿವೆ?
ಮತ್ತು ಅದರಂತೆಯೇ ಎಚ್ಚರ ಇಲ್ಲದಿರುವಾಗ ಇಂದ್ರಿಯ ಕರಣಾದಿಗಳು ಎಲ್ಲಿರುತ್ತಿವೆ? ಜನರಿಗೆ ಅನಿಸಿದೆ ಅವೆಲ್ಲಿ ಹೋಗಿರ್ತವು? ಇರ್ತಾವು. ಎಲ್ಲಿರ್ತವು? ಯಾವಾಗ ಗೊತ್ತಾಗುತ್ತಿದೆ ಅವು ಇರ್ತಾವು ಅಂತ ಎಚ್ಚರ ಬಂದ್ರೆ, ಬೇಕಾದಷ್ಟು ಪ್ರಯತ್ನ ಮಾಡಿ, ತಪಸ್ಸು ಮಾಡ್ರಿ. ಬೇಕಾದ್ರೆ ಎಚ್ಚರ ಇರಬಾರದು, ಇಂದ್ರಿಯ ಕರಣಾದಿಗಳು ಇರಬೇಕು, ತಪಸ್ಸು ಮಾಡಿ ಇರಿಸಿಕೊಳ್ಳಿ. ಬರಬೇಕಲ್ಲ, ಬರುವುದಿಲ್ಲ. ಆದ್ದರಿಂದಲೇ ಪ್ರಪಂಚದಲ್ಲಿ ಅವಸ್ಥೆಗಳು ಅಡಕವಾಗಿಲ್ಲ, ಅವಸ್ಥೆಯಲ್ಲಿ ಪ್ರಪಂಚವು ಅಡಕವಾಗಿದೆ. ಈಗ ಇಂದ್ರಿಯ ಕರಣಾದಿಗಳು ಪ್ರಪಂಚವನ್ನು ತಿಳಿದುಕೊಳ್ಳುವುದಕ್ಕೆ ಇರುತ್ತಿವೆಯಲ್ಲ, ಅವು ಸಹಿತ ಅವಸ್ಥೆಯಲ್ಲಿಯೇ ಅಂತರ್ಭಾವವಾಗಿವೆ. ಇದರಂತೆಯೇ ಕನಸಿನ ಅವಸ್ಥೆ ಇರುವಾಗ ಅಲ್ಲಿರುವ ಪ್ರಪಂಚ, ಅಲ್ಲಿರುವ ಶರೀರೇಂದ್ರಿಯಾದಿಗಳು ಅಲ್ಲಿ ಇದ್ದುಕೊಂಡಿರುತ್ತೆ. ಕನಸು ಬಂದಿಲ್ಲ, ಅಲ್ಲಿರುವ ಪ್ರಪಂಚವನ್ನು, ಅಲ್ಲಿರುವ ಶರೀರೇಂದ್ರಿಯಾದಿಗಳನ್ನು ಇದೆ ಅಂತ ತಿಳಿದುಕೊಳ್ಳುವುದಕ್ಕೆ ಯಾವ ಆಧಾರವಿದೆ? ಇಲ್ಲವೇ ಇಲ್ಲ, ಬರುವುದೇ ಇಲ್ಲ. ಅಷ್ಟೇ ಅಲ್ಲ, ಈಗ ಎಚ್ಚರವಾಗಿದ್ದೀರಲ್ಲ, ಕನಸು ಎಲ್ಲಿದೆ? ಕನಸಿನ ಪ್ರಪಂಚ ಎಲ್ಲಿ ಬಿಟ್ಟು ಬಂದಿದ್ದೀರಿ? ಕಲ್ಪನೆ ಮಾಡ್ರಿ ನೋಡೋಣ. ಕಲ್ಪನೆ ಮಾಡುವುದಕ್ಕೆ ಸಹಿತ ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ಅವು ಇರುವುದಿಲ್ಲ. ಈಗ ಕನಸು ಇರುವಾಗ ಎಚ್ಚರ ಎಲ್ಲಿರ್ತತಿ? ಎಚ್ಚರ ಇಲ್ಲದಿದ್ದರೆ ಎಚ್ಚರದ ಪ್ರಪಂಚ ಎಲ್ಲಿರ್ತತಿ? ಏ, ಅದೆಲ್ಲಿ ಹೋಗಿರ್ತತಿ? ಇರ್ತಕ್ಕಿಲ್ಲ. ಎಲ್ಲಿರ್ತತಿ? ಏ, ಹೊರಗಿರ್ತಕ್ಕಲ್ರಿ. ಹೊರಗಂದ್ರ ನಿಮ್ಮ ಹೊಟ್ಟೆ ಬಿಟ್ಟು ಹೊರಗ. ಯಾಕೆ ಹಾಗಾಗುತ್ತೆ ಅಂದ್ರೆ, ಕನಸು ಒಳಗಾಗತ್ತೆ ಹೊಟ್ಟೆಗ ಒಳಗ, ಹೊರಗ ಪ್ರಪಂಚ ಇರ್ತೈತಿ ಅಂತ ಕಲ್ಪನೆ ಮಾಡಿಕೊಂಡು ಬಿಟ್ಟಿದ್ದಾರೆ ಜನರು. ಅದಕ್ಕಾಗಿಯೇ ಸರಿಯಾದ ವಿಚಾರ ಇಲ್ಲದೆ ಇದ್ರೆ ಯಾವ ತತ್ವ ಗೊತ್ತಾಗುತ್ತಿದೆ? ಶರೀರ ಅನ್ನೋದು, ಹೊಟ್ಟೆ ಅನ್ನೋದು ಎಚ್ಚರಿದ್ದಾಗ ಇರ್ತೈತಿ. ಎಚ್ಚರದ ಅವಸ್ಥೆ ಇಲ್ಲದಿರುವಾಗ ಶರೀರ ಐತಿ ಅನ್ನೋದು ಹೇಗೆ ಸಿದ್ಧವಾಗುತ್ತಿದೆ? ಮತ್ತೆ ಸಿದ್ಧವಾಗದೇ ಇರುವಾಗ ಹೊಟ್ಟ್ಯಾಗ ಒಳಗೆ ಕನಸಾಗುತ್ತ ಅಂತ ಹೇಳಿದ್ರೆ ಏನರ್ಥ? ಸಾಮಾನ್ಯ ಜನರು, ಲೌಕಿಕ ಜನರು ವಿಚಾರ ಮಾಡದೇ ಇರುವಾಗ ಅವರು ಇಟ್ಕೊಂಡಿರಬಹುದು. ಈಗ ತಾತ್ವಿಕದ ಪ್ರಸಂಗ ಬಂದಾಗ ಇರುವಂತೆ ವಿಮರ್ಶನೆ ಮಾಡಬೇಕೋ ಇಲ್ಲವೋ? ಆದ್ದರಿಂದಲೇ ಕನಸು ಈಗ ಎಲ್ಲೈತಿ? ಕನಸಿಲ್ಲದಿದ್ದರೆ ಕನಸಿನ ಪ್ರಪಂಚ ಎಲ್ಲಿ ಬಿಟ್ಟು ಬಂದಿದ್ದೀರಿ ಹೇಳಿ. ಹೇಗೆ ಕಲ್ಪನೆ ಮಾಡುವುದಕ್ಕೂ ಬರುವುದಿಲ್ಲವೋ, ಇದರಂತೆಯೇ ನೀವು ಕನಸನ್ನು ಕಾಣ್ತಾ ಇರುವಾಗ, ಅದರ ಅನುಭವ ಇರುವಾಗ ಎಚ್ಚರ ಎಲ್ಲಿ ಬಿಟ್ಟು ಹೋಗಿರ್ತೀರಿ? ಎಚ್ಚರ ಎಲ್ಲದಿದ್ದರೆ ಎಚ್ಚರದ ಪ್ರಪಂಚ ಎಲ್ಲಿ ಬಿಟ್ಟು ಹೋಗಿರಿ? ಇರುತ್ತಿದೆಯೇ? ಇರುವುದೇ ಇಲ್ಲ. ಆದ್ದರಿಂದಲೇ ಆಯಾ ಪ್ರಪಂಚ ಆಯಾ ಅವಸ್ಥೆಗೆ ಕಟ್ಟುಬಿದ್ದಿದೆ. ನಮ್ಮ ಶರೀರದೊಳಗಿರುವ ಪ್ರಪಂಚದ ಈ ಭಾಗವನ್ನು, ತನ್ನ ಬಟ್ಟೆಯೊಳಗೆ ಇಟ್ಟುಕೊಂಡಿರುವ ಎಚ್ಚರವೆಂಬ ಅವಸ್ಥೆಯನ್ನು, ಇಂದ್ರಿಯ ಗೋಚರವಾದ ಈ ಹೊರಗಿನ ಪ್ರಪಂಚ ಭಾಗವು ತನ್ನೊಳಗೆ ಅಡಕ ಮಾಡಿಕೊಳ್ಳಲಾಗದೆ ಎಂದಿಗೂ ಇಲ್ಲ. ಈ ಶರೀರದೊಳಗೆ ಈ ಪ್ರಪಂಚ ತೋರಿಕೊಳ್ಳುವುದಾಗಲಿ, ಇಂದ್ರಿಯ ಗೋಚರವಾದ ಹೊರಗಿನ ಪ್ರಪಂಚ ಹೊರಗೆ ತೋರ್ತದಲ್ಲ, ಇದು ಎಲ್ಲ ಇದನ್ನೆಲ್ಲ ತನ್ನಲ್ಲಿ ಅಡಕ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿದೆಯೇ? ಬರ್ತೈತಿ ಅದಕ್ಕೆ ಎಲ್ಲ. ಯಾಕೆ ಅದು ಇರಬೇಕಾದ್ರೆ, ಈ ಪ್ರಪಂಚ ಇರಬೇಕಾದ್ರೆ ಎಚ್ಚರದ ಅವಸ್ಥೆ ಇದ್ರೆ ಇರ್ತದೆ, ಇಲ್ಲದಿದ್ರೆ ಇರುವುದಕ್ಕೆ ಬರುವುದೇ. ಹೀಗಿರುವಾಗ ಅವಸ್ಥೆಯನ್ನು ಹೇಗೆ ಅಡಕ ಮಾಡಿಕೊಳ್ಳುತ್ತಿದೆ ತನ್ನಲ್ಲಿ? ಇದರಂತೆ ಕನಸನ್ನು ನಿದ್ರೆಯನ್ನು ನಾವು ಈ ಎಚ್ಚರದ ಇಂದ್ರಿಯಗಳಿಂದ ಎಂದಿಗೂ ನೋಡಲಾರು. ಹೀಗಿದ್ದರೂ ಆ ಎರಡು ಅವಸ್ಥೆಗಳು ಈ ಪ್ರಪಂಚದಲ್ಲಿ ಆಗುವುದೆಂದು ಕಲ್ಪಿಸುವುದಕ್ಕೆ ಯಾವ ನ್ಯಾಯವಿದೆ? ಈಗ ನಮಗೇನಿಸ್ತದೆ, ಈ ಪ್ರಪಂಚದಲ್ಲಿ ಅಲ್ರಿ,
ಕನಸು ಕಾಣೋದು, ನಿದ್ರೆ ಮಾಡೋದು ಅಂತ ಈಗ ಹೇಳಿಕೊಳ್ಳೋದು ರೂಢಿ ಬಂದೈತೆ. ಕನಸನ್ನು ನಿದ್ರೆಯನ್ನು ಎಚ್ಚರದ ಇಂದ್ರಿಯ ಕರಣಾದಿಗಳಿಂದ ನೋಡುವುದಕ್ಕೆ ಸಾಧ್ಯವಿದೆಯೇ ಎಲ್ಲ? ಹೀಗಿರುವಾಗ ಕನಸು ನಿದ್ರೆ ಪ್ರಪಂಚದಲ್ಲಿ ಆಗುತ್ತಿದೆ ಅಂದ್ರೆ ಏನರ್ಥ? ನಾವು ತಿಳ್ಕೊಳ್ಳುವಾಗ ನಾವು ಉಸಿರ ಮಾಡ್ತಾ ಇದ್ದೇವೆ, ಅದಕ್ಕಾಗಿ ಸಮಾಧಾನದಿಂದ ನೋಡಿಕೊಳ್ಳಬೇಕು. ಈ ಪ್ರಪಂಚದಲ್ಲಿ ಕನಸು ನಿದ್ರೆಗಳು ಆಗುತ್ತಿವೆ ಅಂತ ಹೇಳಿದರೆ ಕನಸನ್ನು ಯಾವುದರಿಂದ ನೋಡಿದ್ದೇವೆ, ಯಾವ ಇಂದ್ರಿಯ ಕರಣಾದಿಗಳಿಗೆ ಗೋಚರವಾಗಿದೆ, ಗೋಚರವಾದರೆ ಅದು ಕನಸು ಅಂತ ಯಾಕೆ ತಿಳ್ಕೊಳ್ತಾ ಇದ್ದ? ಇವನಿಗೆ ಅದನ್ನು ತಿಳ್ಕೊಳ್ಳುವುದಕ್ಕೆ ಉಳ್ಕೊಂಡಿರುತ್ತೀವಿ ಎಚ್ಚರದ ಅವಸ್ಥೆ ಇಲ್ಲದಿದ್ರ. ಎಚ್ಚರದ ಅವಸ್ಥೆ ಇಲ್ಲದೆ ಇದ್ರ ಇಂದ್ರಿಯ ಕರಣಾದಿಗಳು ಉಳ್ಕೊಳ್ಳುತ್ತಿವೆಯೇ ಎಲ್ಲ? ಮತ್ತೆ ಈ ಪ್ರಪಂಚದಲ್ಲಿ ಕನಸಾಗುತ್ತಿದೆ, ನಿದ್ರೆ ಆಗುತ್ತಿದೆ ಅಂದ್ರೆ ಏನರ್ಥ? ನಿದ್ರೆಯನ್ನು ಎಚ್ಚರದಲ್ಲಿರುವ ಇಂದ್ರಿಯ ಕರಣಾದಿಗಳು ನೋಡುತ್ತಿವೆಯೇ ಬರುವುದು? ಆದ್ದರಿಂದ ಪ್ರಪಂಚದಲ್ಲಿ ಕನಸು ನಿದ್ರೆ ಆಗುತ್ತಿವೆ ಅಂತ ತಿಳ್ಕೊಂಡಿರುವುದು ತಪ್ಪು. ಅದಕ್ಕಾಗಿ ನಮಗೆ ಇರುವಂತೆ ಆತ್ಮನನ್ನು ತಿಳಿದುಕೊಳ್ಳುವುದಕ್ಕೆ ಬಂದಿಲ್ಲ. ಒಂದೊಂದು ಕನಸಿನಲ್ಲಿಯೂ ನಮಗೆ ಪ್ರಪಂಚವೆಂದು ತೋರುವ ಒಂದೊಂದು ದೃಶ್ಯರಾಶಿಯು ಗೋಚರವಾಗುತ್ತಿರುತ್ತದೆ. ಆ ಪ್ರಪಂಚವು ಈ ಅಚ್ಚರದ ಪ್ರಪಂಚವನ್ನಾಗಲಿ ಈ ಅಚ್ಚರವನ್ನಾಗಲಿ ತನ್ನೊಳಗೆ ಅಡಕ ಮಾಡಿಕೊಂಡಿರುವುದೆಂದು ನಾವು ಎಂದಾದರೂ ಭಾವಿಸುವೆವೇ ಎಲ್ಲ? ಒಂದೊಂದು ಕನಸಿನಲ್ಲಿ ಒಂದೊಂದು ಪ್ರಪಂಚ ತೋರಿಕೊಳ್ಳುತ್ತದೆ. ಆ ಪ್ರಪಂಚ ಎಚ್ಚರದಾದ ಪ್ರಪಂಚವನ್ನು ತನ್ನಲ್ಲಿ ಅಡಕ ಮಾಡಿಕೊಂಡಿರುತ್ತಿದೆಯೇ? ಹಾಗಂದ್ರೇನು? ಆ ಪ್ರಪಂಚವು ಕನಸಿನ ಪ್ರಪಂಚವು ತೋರ್ತಾ ಇರುವಾಗ ಈ ಎಚ್ಚರದ ಪ್ರಪಂಚವು ಅದರಲ್ಲಿ ಅಂತರ್ಭಾವವಾಗಿರುತ್ತಿದೆಯೇ? ಯಾಕೆ? ಎಚ್ಚರ ಇದ್ರ ಎಚ್ಚರದ ಪ್ರಪಂಚ ಇರ್ತದೆ, ಕನಸಿದ್ರ ಕನಸಿನ ಪ್ರಪಂಚ ಇರ್ತದೆ, ಕನಸಿಲ್ಲದೆ ಇದ್ರ ಕನಸಿನ ಪ್ರಪಂಚ ಎಲ್ಲಿಯೂ ಇರುವುದಿಲ್ಲ, ಎಚ್ಚರ ಇಲ್ಲದಿದ್ರ ಎಚ್ಚರದ ಪ್ರಪಂಚ ಎಲ್ಲಿಯೂ ಇರುವುದಿಲ್ಲ. ಜನರಿಗೆ ಏನು ಅನಿಸ್ತೈತಿ ಅಂದ್ರೆ ಈಗ ಹೇಳುವಾಗ, ಅಲ್ರಿ ನಾನು ಅಪ್ಪನ ಕನಸು ಕಂಡ್ರೆ ಏನಾಯ್ತ್ರಿ, ಹೊರಗ ಎಷ್ಟೋ ಜನರು ಇರ್ತಾರಲ್ಲ ಅಂತ ಈಗ ಕೇಳ್ತಾರೆ. ಅದನ್ನ ನಾವು ಕೇಳ್ತಾ ಇರುದು ಏನು? ನೀನು ಕನಸಿನಲ್ಲಿ ಇರುವಾಗ ಆ ಅವಸ್ಥೆಯನ್ನು ಅನುಭವ ಮಾಡುವಾಗ ನಿನಗೆ ಹೊರಗೆ ಈ ಜನರು ಅದಾರಂತ ಯಾಕೆ ಗೊತ್ತಾಗುತ್ತಿದೆ ಹೇಳು? ಗೊತ್ತಾಗುತ್ತಿದೆ ಅಂತ ಹೇಳಿದ್ರೆ ಏನರ್ಥ? ನಿನಗೆ ಅಚ್ಚರವಾಗಿದ್ದಿ ಅಂತ ಅರ್ಥ, ನಿನಗೆ ಕನಸಾಗಿಲ್ಲ. ಹೀಗಿದೆ ಅವು ಜನರಿಗೆ ಗೊತ್ತಾಗದೆ ಇರುವಾಗ, ಅಲೆ ನಾವೊಬ್ರು ನಿದ್ರೆ ಮಾಡಿದ್ರೆ ಏನಾಯ್ತ್ರಿ, ಉಳಿಕಿದವ್ರು ಇರ್ತಾರಲ್ಲ, ಉಳಿಕಿದವ್ರು ಇರ್ತಾರಂತ ಯಾಕೆ ಗೊತ್ತು ನಿನಗ? ಅಲ್ರಿ ಎಚ್ಚರ ಮತ್ ಎಚ್ಚರ ಆಗತ್ತಲ್ಲ, ಅವ್ರು ಇಲ್ಲೇ ಇರ್ತಾರೆ, ಎಲ್ಲಿ ಹೋಗಿರ್ತಾರ? ಹಾಗಾದ್ರೆ ಎಚ್ಚರ ಆದಾಗ ಇಲ್ಲೇ ಇರ್ತಾರ ಅಂತಂದ್ರೆ ಎಚ್ಚರದಲ್ಲಿರುವವರು ಎಚ್ಚರದಲ್ಲಿರ್ತಾರೆ ಅಂತ ಹೇಳಿದಂಗ ಆಯ್ತು ಹೊರತು ನಿದ್ರೆಯಲ್ಲಿ ಇರ್ತಾರ ಕನಸಿನಲ್ಲಿ ಇರ್ತಾರ ಅಂತ ಸಿದ್ಧವಾಗುತ್ತೆ. ಯಾಕಂದ್ರೆ ಅವನು ಗೊತ್ತಾಗದೆ ಇರುವಾಗ ಈ ಪೇಚು ಅವನಿಗೆ ತಿಳಿಯುವುದಿಲ್ಲ, ಒಮ್ಮಿಗೆ ಬರುವುದಿಲ್ಲ, ಎಲ್ಲ ಒಂದಕ್ಕೊಂದು ಕಟ ಕಟಕಂತ ನಿನ್ನ. ನಾವು ಇನ್ನೊಂದು ಅವಸ್ಥೆಯಲ್ಲಿ ಇದ್ದುಕೊಂಡಿರುವಾಗ ಇನ್ನೊಂದು ಅವಸ್ಥೆಯ ಸುದ್ದಿ ಗೊತ್ತಾಗುವುದಿಲ್ಲ. ಮತ್ತ ಆ ಅವಸ್ಥೆ ಇಲ್ಲದಿರುವಾಗ ಅದರಲ್ಲಿರುವ ಪ್ರಪಂಚ ಹೇಗಿರುತ್ತಿದೆ? ಆದ್ದರಿಂದ ನಾವು ನಿದ್ರೆ ಮಾಡುವಾಗ, ನಾವು ಕನಸು ಕಾಣುವಾಗ ಉಳಿದವರು ಇದ್ದ ಇರ್ತಾರ ಅಂತ ಹೇಳುವ ಮಾತು ಅನುಭವಕ್ಕನುಸರಿಸಿ ಹೇಳುವುದಲ್ಲ, ಕಲ್ಪನೆ ಮಾಡಿಕೊಂಡು ಹೇಳುವುದು. ಏನಾಗುತ್ತೆ, ಯಾಕೆ ಹಾಗೆ ಹೇಳ್ತಾರು ಅಂದ್ರೆ, ಅಲ್ರಿ ಈಗ ಎಚ್ಚರವಾಗಿದ್ದೇವೆ, ಈ ಪ್ರಪಂಚ ಐತಿ, ಕನಸು ಕಾಣ್ತೇವಲ್ಲ, ಅವಾಗ ಪ್ರಪಂಚ
ಎಲ್ಲಿ ಹೋಗಿರ್ತತಿ? ತನ್ನ ಪಾಡಿಗೆ ತಾನೇ ಇರ್ತತಿ, ನಾವು ಮಾತ್ರ ಕನಸು ಕಾಣ್ತೀವಿ. ಹೀಗೆ ತಿಳ್ಕೊಳ್ತಾ ಇದ್ದಾರೆ. ನಾವು ನಮ್ಮ ಪಾಡಿಗೆ ಕನಸು ಕಾಣ್ತಾ ಇದ್ದೇವೆ ಅಂದ್ರೆ ಈ ಪ್ರಪಂಚ ಐತಿ ಅಂತ ಹ್ಯಾಕೆ ಗೊತ್ತಾಗುತ್ತಿದೆ ನಿನಗೆ? ಅಲ್ರಿ, ಎಚ್ಚರಾದಾಗ ಮತ್ತಿದು ಹೊಸ್ತಾಗಿ ಬರ್ತೈತಿ ಅಂತ ಹೇಳ್ತೀರಾ? ಹೀಗೆ ಹೊಸ್ತಾಗಿ ಬರ್ತೈತಿ ಅಂತ ಹೇಳ್ತಾರೆ. ಯಾವಾಗಲೂ ಹೀಗೆ ಇರ್ತೈತಲ್ಲ, ಅದು ಯಾವಾಗಲೂ ಹೀಗೆ ಇರ್ತೈತಿ ಅನ್ನುವ ಕಲ್ಪನೆ ಆ ಕಾಲದಲ್ಲಿರುವುದನ್ನು ಇದಕ್ಕೆ ಹೊಂದಿಸಿ ನೋಡುವುದಕ್ಕೆ ಹೋಗ್ತಾ ಇದ್ದಾನೆ. ಇದು ಅವಸ್ಥೆಯನ್ನು ಬಿಟ್ಟು ಸ್ವತಂತ್ರವಾಗಿ ಇರುವುದಿಲ್ಲ ಅನ್ನುವುದನ್ನು ನೋಡ್ಕೋಬೇಕು. ಆವಾಗ ದೇಶ, ಕಾಲ, ಪ್ರಪಂಚ, ಜೀವರಾಶಿ ಎಚ್ಚರದಲ್ಲಿ ಇರ್ತಕ್ಕಂಥವುಗಳು ಎಚ್ಚರದಲ್ಲಿ ಇರ್ತವೆ. ಕನಸಿನಲ್ಲಿರುವ ದೇಶ ಕನಸಿನಲ್ಲಿ ಹೋಯಿತು. ಕನಸು ಆದಾಗ ಅಲ್ಲಿ ತೋರಿಕೊಂಡ ಕನಸು ಹೋಯ್ತಲ್ಲ, ಅಲ್ಲಿ ತೋರಿಕೊಂಡ ಜೀವರಾಶಿ ಎಲ್ಲೈತಿ? ಎಲ್ಲಿ ಇಲ್ಲ ನೋಡ್ರಿ. ಎಷ್ಟು ದುರಭಿಮಾನ ಐತಿ ಅಚ್ಚರದ ಮೇಲೆ ಅನ್ನೋದನ್ನು ನೋಡ್ಕೋಬೇಕು. ಕನಸಿಲ್ಲದಿದ್ರೆ ಕನಸಿನಲ್ಲಿರುವ ಪ್ರಪಂಚವಾಗಲಿ, ಕನಸಿನಲ್ಲಿರುವ ಜೀವರಾಶಿಯಾಗಲಿ, ಅಲ್ಲಿರುವ ದೇಶವಾಗಲಿ, ಕಾಲವಾಗಲಿ, ಯಾವುದು ಇರುವುದಿಲ್ಲ ಅಂತ ಒಪ್ಪಿಕೊಳ್ತಾ ಇದ್ದಾನೆ. ಎಚ್ಚರ ಇಲ್ಲದಿದ್ದರೆ ಮಾತ್ರ ಈ ಪ್ರಪಂಚ ಇರ್ತೈತಿ ಅಂತ ಕಲ್ಪನೆ ಮಾಡ್ತಾ ಇದ್ದಾನೆ. ಯಾಕೆ ಹೀಗೆ ಬರ್ತತಿ? ಸರಿಯಾಗಿ ನೋಡಿಕೊಳ್ಳುವುದಿಲ್ಲವಲ್ಲ ಅದಕ್ಕಾಗಿ. ಆದ್ದರಿಂದಲೇ ಅನುಭವದಲ್ಲಿ ಹೇಗೆ ಇದೆಯೋ ಹಾಗೆ ನೋಡ್ಕೋಬೇಕು. ಅನುಭವದಲ್ಲಿ ಏನಿದೆ? ಎಚ್ಚರ ಇಲ್ಲದಿದ್ರೆ ಎಚ್ಚರದ ಜೀವರಾಶಿಯಾಗಲಿ, ದೇಶವಾಗಲಿ, ಕಾಲವಾಗಲಿ, ಪ್ರಪಂಚವಾಗಲಿ, ಶರೀರೇಂದ್ರಿಯಾದಿಗಳಾಗಲಿ ಐತಿ ಅಂತ ಅನಿಸುವುದಿಲ್ಲ. ಎಲ್ಲರಿಗೂ ಹೀಗೆ ಅನುಭವ ಇದೆ. ಆದ್ದರಿಂದಲೇ ಆಯಾ ಪ್ರಪಂಚವು ಆಯಾ ಅವಸ್ಥೆಗೆ ಕಟ್ಟುಬಿದ್ದಿರುತ್ತಿದೆ. ಕನಸಿನಲ್ಲಿ ತೋರಿಕೊಂಡ ಪ್ರಪಂಚದಲ್ಲಿ ಎಚ್ಚರದ ಪ್ರಪಂಚವಾಗಲಿ, ಎಚ್ಚರದ ಶರೀರೇಂದ್ರಿಯಾದಿಗಳಾಗಲಿ ಒಳಗೊಂಡಿರುವುದಿಲ್ಲ. ಅದರಂತೆ ಎಚ್ಚರದಲ್ಲಿ ಇರುವ ಪ್ರಪಂಚದಲ್ಲಿ ಕನಸಿನ ಶರೀರೇಂದ್ರಿಯಾದಿಗಳಾಗಲಿ ಪ್ರಪಂಚವಾಗಲಿ ಒಳಗೊಂಡಿರುವುದಿಲ್ಲ. ನಮಗೆ ಕನಸುಗಳು ದಿನದಿನಕ್ಕೂ ಎಷ್ಟೋ ಬೇರೆ ಬೇರೆಯಾಗಿ ಆಗುತ್ತಿರುವವಲ್ಲ, ಆ ಕನಸುಗಳ ಪ್ರಪಂಚದಲ್ಲಿ ಯಾವುದಾದ್ರೊಂದು ಆಯಾ ಕನಸು ಇಲ್ಲದಾಗಲು ಎಲ್ಲಿಯಾದರೂ ಇದ್ದುಕೊಂಡೀತೆಂದು ನಾವು ಎಂದಾದರೂ ಕಲ್ಪಿಸುವೆ? ಇಲ್ಲವೇ ಇಲ್ಲ. ಈಗ ನಮಗೆ ಕನಸುಗಳು ವ್ಯವಹಾರದ ದೃಷ್ಟಿಯಿಂದ ದಿನಕ್ಕೊಂದು ಕನಸಾಗತ್ತ ಅಂತ ಕಲ್ಪನೆ ಮಾಡಿಕೊಂಡು ಮುಂದೆ ತೋರಿಸ್ತಾ ಇದ್ದಾರೆ. ದಿನ ಕಲ್ಪನೆ ಮಾಡಿಕೊಳ್ಳೋದು ಅನ್ನೋದು ಮುಂದೆ ತೋರಿಸ್ತಾರೆ. ಈಗ ಒಂದೊಂದು ದಿವಸ ಒಂದೊಂದು ಬೇರೆ ಬೇರೆ ಕನಸುಗಳು ತೋರಿಕೊಳ್ಳುತ್ತಿವೆ. ಆ ಕನಸಿನಲ್ಲಿ ತೋರಿಕೊಂಡ ಪ್ರಪಂಚ ಆವಾಗ ಇರುತ್ತಿದೆ, ಕಾಣಿಸ್ತಾ ಇದೆ. ಆ ಕನಸು ಇಲ್ಲ, ಆವಾಗ ಅಲ್ಲಿ ತೋರಿಕೊಂಡ ಪ್ರಪಂಚ ಇನ್ನೊಂದು ಕನಸು ತೋರಿಕೊಳ್ಳುವಾಗ ಬರುತ್ತಿದೆಯೇ ಇರುತ್ತಿದೆಯೇ? ಇಲ್ಲ. ಇತ್ತ ಹೀಗಿರುವಾಗ ಎಚ್ಚರವು ಇಲ್ಲದಿರುವಾಗ ಎಚ್ಚರದ ಪ್ರಪಂಚ ಹೇಗೆ ಉಳ್ಕೊಳ್ಳುತ್ತಿದೆ? ಅನುಭವಕ್ಕನುಸರಿಸಿ ನೋಡಿದರೆ ಸಲೀಸಾಗಿ ತಿಳಿಯುತ್ತಾ ಇದ್ರೂ ನಮಗೆ ಹಾಗೆ ನೋಡಿಕೊಳ್ಳುವುದಕ್ಕೆ ಬರದೆ ಎಚ್ಚರದ ಅಭಿಮಾನದಿಂದ ನೋಡುವುದಕ್ಕೆ ಹೋಗ್ತೀವಿ. ಅದಕ್ಕಾಗಿ ತೊಡಕು ಬರುತ್ತಿದೆ. ಇರುವಂತೆ ನೋಡಿಕೊಂಡ್ರೆ ಅಷ್ಟೇ ಅಲ್ಲ, ಈಗ ಕನಸು ಅಂತ ಹೇಳುತ್ತಿದೆಯಲ್ಲ ತಿಳಿಸುವುದಕ್ಕಾಗಿ, ಆಗ ಪ್ರಪಂಚವು ತೋರಿಕೊಳ್ಳುತ್ತಿದೆ, ಎಚ್ಚರವಾಗಿದೆ. ಎಚ್ಚರದ ಪ್ರಪಂಚದಲ್ಲಿ ಅಂದರೆ ಅದೇ ಎಚ್ಚರವಾಗಿದೆ, ಆ ಅದರಲ್ಲಿ ಪ್ರಪಂಚವು ತೋರಿಕೊಂಡಿದೆ. ಅಲ್ಲಿರುವ ಹೆಂಡರು ಮಕ್ಕಳು ಇಂಥವರು ನನ್ನವರು ಅಂತ ಕಲ್ಪನೆ ಮಾಡಿಕೊಂಡಿದ್ದೀರಿ, ಇದು ಗೊತ್ತಾಗಿದೆಯಲ್ಲ. ಅಲ್ಲಿರುವಾಗ ಏನನಿಸುತ್ತಿದೆ?
ಹೀಗಿರುವುದೇ ನಮ್ಮ ಪ್ರಪಂಚ. ನಮ್ಮ ಮನೆತನವೆಲ್ಲ ಹೀಗಿದ್ದುಕೊಂಡಿದೆ ಅಂತ ಸ್ಪಷ್ಟವಾಗಿ ತಿಳಿದಿದೆಯಲ್ಲ, ತಿಳಿದಿದೆ. ಎಚ್ಚರ ಆಯಿತು. ಎಚ್ಚರವಾದಾಗ ಏನನಿಸ್ತೈತಿ ನಿಮಗ? ಅಲ್ಲಿ ತೋರಿಕೊಂಡ್ರೆ ಹೆಂಡ್ರು ಮಕ್ಕಳು ಏನದರಲ್ಲ, ಏನೋ ಕನಸಿನಲ್ಲಿ ಹಾಗೆ ತೋರಿತು, ಅವರೇನು ನಿಜವಾಗಿ ಇದ್ದವರಲ್ಲ ಅಂತ ಎಚ್ಚರಕ್ಕೆ ಬಂದಂತ ಹೇಳ್ತಾರೆ. ಅಲ್ಲಿರುವಾಗ ಯಾಕೆ ಇವರು ನಿಜವಾಗಿ ಇರುವವರಲ್ಲ ಅಂತ ಬಿಡ್ಲಿಲ್ಲ? ಅಲ್ಲಿ ಇವರು ಇರುವವರಲ್ಲ ಅಂತ ಅನಿಸುತ್ತೆ, ಹಾಗನಿಸಿತ್ತು ಅಂದ್ರೆ ಅಲ್ಲಿ ವ್ಯವಹಾರ ಮಾಡುವುದಕ್ಕೆ ಮನಸ್ಸು ಒಪ್ಪುತ್ತಿತ್ತೆ ಇಲ್ಲ? ಹಾಗಾದ್ರೆ ಅಲ್ಲಿರುವಾಗ ಯಾಕೆ ತೋರಿಕೊಳ್ಳುತ್ತಿದೆ? ಹೀಗೆ ತೋರುವುದೇ ಸರಿ ಅಷ್ಟೇ ಅಲ್ಲ, ಎಷ್ಟೋ ವರ್ಷದಿಂದ ಹೀಗೆ ಇದ್ದುಕೊಂಡಿರುವುದು. ನಮ್ಮ ಮನೆ ಇದನ್ನು ಕಟ್ಟಿ ಆಗಲೇ 50 ವರ್ಷ ಆಯಿತು, ನಮ್ಮ ಮಕ್ಕಳು ಕೈಗೆ ಬಂದಿವೆ, ಇವರಿಗೆ ಇಂತಿಂಥ ಉದ್ಯೋಗ ಕೊಡಿಸಬೇಕು ಅಂತ ಕನಸು ಇರುವಾಗ ಅಲ್ಲಿ ಆ ರೂಪದ ಪ್ರಯತ್ನ ಮಾಡುವುದು ಎಲ್ಲರಿಗೂ ಗೊತ್ತಾಗಿದೆ. ಹೀಗಿರುವ ಎಚ್ಚರಕ್ಕೆ ಬಂದ ಕೂಡ್ಲೇನೆ ಏನೋ ತೋರ್ಕೊಂಡಿತ್ತಪ್ಪ ಇವತ್ತ ಕನಸು, ಬಹಳ ಮಜೆ ಬಿದ್ದಿತ್ತು, ಅಲ್ಲಿ ಮಕ್ಕಳಾಗಿದ್ದು ಅಲ್ಲಿ ಮದುವೆ ಮಾಡಿಕೊಂಡಿದ್ದೆ ಅಂತ ಇಲ್ಲಿ ಬಂದಾಗ ಹೇಳ್ತಾನೆ. ಅಲ್ಲಿ ಇದ್ದದ್ದು ಸುಳ್ಳೆ, ಕನಸು ಸುಳ್ಳು ಅಂತ ಅನ್ಬಹುದು ನೀವು, ಆದ್ರೆ ಆ ಅನುಭವವನ್ನು ಸುಳ್ಳು ಅನ್ನುವುದಕ್ಕೆ ಬರುವುದಿಲ್ಲ. ಮುಂದೆ ತೋರಿಸ್ತಾ ಇದೆ ಆ ಪ್ರಸಂಗ ಬಂದಾಗ. ಆದ್ದರಿಂದಲೇ ಆ ಪ್ರಪಂಚವು ಆ ಅವಸ್ಥೆಗೆ ಮೀಸಲಾಗಿರುತ್ತೆ, ಅಂದರೆ ಕಟ್ಟುಬಿದ್ದಿದೆ. ಎಚ್ಚರವಾಗಿರುವಾಗ ಈ ಪ್ರಪಂಚವು ಈ ಎಚ್ಚರದ ಅವಸ್ಥೆಗೆ ಕಟ್ಟುಬಿದ್ದಿರುತ್ತೆ. ಇದು ಇನ್ನೊಂದು ಕಡೆಯಲ್ಲಿ ಇರುವುದಕ್ಕೆ ಅವಕಾಶವಿಲ್ಲ. ಈಗ ನೋಡಿಕೊಳ್ಳುವುದಕ್ಕೆ ಸರಿಯಾಗಿ ನೋಡಿಕೊಂಡ್ರೆ ಈಗಲೇ ಗೊತ್ತಾಗುತ್ತಿದೆ. ಏನು ಪ್ರಪಂಚ ನೋಡಬೇಕಾದ್ರೆ 5 ಜ್ಞಾನೇಂದ್ರಿಯಗಳು, ಅಂತಃಕರಣ ಚತುಷ್ಟಯ, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಇಷ್ಟು ಬೇಕು. ಈ ಅಚ್ಚರದ ಜೀವನಿದ್ದಾನಲ್ಲ, 5 ಜ್ಞಾನೇಂದ್ರಿಯಗಳನ್ನು ಮನೋಬುದ್ಧಿಗಳನ್ನು ಉಪಯೋಗಿಸಿ ಇಲ್ಲಿರುವ ವಿಷಯಗಳನ್ನು ತಿಳಿದುಕೊಳ್ಳುತ್ತಾನೆ. ಇದು ಸ್ಪಷ್ಟವಾಗಿ ಗೊತ್ತಾಗಿದೆಯಲ್ಲವೇ? ಇದರಂತೆಯೇ ಕನಸಿನ ಅವಸ್ಥೆ ಇರುವಾಗ ಅಲ್ಲಿರುವ ಜ್ಞಾನೇಂದ್ರಿಯಗಳು ಅಲ್ಲಿರುವ ಅಂತಃಕರಣವನ್ನು ಉಪಯೋಗಿಸಿ ಅಲ್ಲಿರುವ ಜೀವ ಅಲ್ಲಿರುವ ವಿಷಯಗಳನ್ನು ತಿಳ್ಕೊಳ್ತಾ ಇದ್ದಾನೆ. ಈಗ ನೀವು ಇಲ್ಲಿರುವ ಜೀವನನ್ನು ಇಲ್ಲಿರುವ ಇಂದ್ರಿಯಕರಣಾದಿಗಳನ್ನು ಕನಸಿಗೆ ಒಯ್ಯಬೇಕು ಅಂದ್ರೆ ಬರುವುದಿಲ್ಲ. ಹಾಗೆ ಬಂದಿದ್ದರೆ ಅದು ಕನಸಾಗ್ತಾ ಇರಲಿಲ್ಲ, ಇನ್ನೊಂದು ಅವಸ್ಥೆಯೇ ಆಗುತ್ತಿರಲಿಲ್ಲ. ಎಲ್ಲ ಸಾಮಗ್ರಿ ಇವ ಅಲ್ಲಿದ್ರೆ ಇದೇ ಆಗ್ತಿತ್ತು, ಇನ್ನೊಂದು ಅವಸ್ಥೆ ಹೇಗಾಗುತ್ತಿದೆ ಆಗುವುದು. ಹೀಗಿಲ್ಲದ ಇವ ಅಲ್ಲಿ ಬಂದಾವು ಅಂತ ನೀವು ಹಠ ಮಾಡಿದರೆ, ಹಾಗಾದರೆ ಇಲ್ಲಿರುವ ಇಂದ್ರಿಯಗಳಿಂದ ಅಲ್ಲಿರುವ ವಿಷಯಗಳನ್ನು ನೋಡುವುದಕ್ಕೆ ಸಾಧ್ಯವಿದೆಯೇ? ಇಲ್ಲಿರುವ ಮನೋಬುದ್ಧಿಗಳು ಇಲ್ಲಿರುವ ಜೀವ ಅಲ್ಲಿ ಇದ್ರೆ ಇದು ಕನಸು, ಇದು ಸುಳ್ಳು ಪ್ರಪಂಚ, ಇದು ಸರಿಯಾದದ್ದಲ್ಲ, ಎಚ್ಚರದಲ್ಲಿಯೇ ಎಲ್ಲವೂ ಇದ್ದುಕೊಂಡಿದೆ ಅಂತ ತಿಳ್ಕೋಬೇಕೋ ಇಲ್ವೋ? ತಿಳ್ಕೋಬೇಕು. ಅದು ತಿಳ್ಕೊಳ್ಳುವುದಕ್ಕೆ ಸಾಧ್ಯವಿದೆಯೇ? ಇಲ್ಲ. ಮತ್ತೆ ಇಲ್ಲದೆ ಇರುವಾಗ ಇಲ್ಲಿ ಅಲ್ಲಿ ಅದಂತ ಹೇಗೆ? ಆದ್ದರಿಂದಲೇ ಎಚ್ಚರದಲ್ಲಿರುವ ಪ್ರಪಂಚ ಎಲ್ಲವೂ ಎಚ್ಚರಕ್ಕೆ ಕಟ್ಟುಬಿದ್ದು, ಇನ್ನು ಕನಸಿನಲ್ಲಿ ಇದ್ದುಕೊಂಡಿರುವ ಶರೀರೇಂದ್ರಿಯಾದಿಗಳು, ಕನಸಿನಲ್ಲಿ ತೋರಿಕೊಂಡ ಪ್ರಪಂಚ ಕನಸಿಗೆ ಕಟ್ಟುಬಿದ್ದಿದೆ. ಒಂದರದು ಒಂದು ಕಡೆಗೆ ಬರುವುದಕ್ಕೆ ಅವಕಾಶವೇ ಇಲ್ಲ. ಯಾಕೆಂದ್ರೆ ಆ ಅವಸ್ಥೆಗೆ ಕಟ್ಟು ಬಿದ್ದಿರುವಾಗ ಆ ಅವಸ್ಥೆ ಇಲ್ಲದಿದ್ದರೆ ಅವು ಇರುವುದಕ್ಕೆ ಬರುವುದೇ ಇಲ್ಲ. ಎಚ್ಚರ ಇಲ್ಲ, ಶರೀರೇಂದ್ರಿಯಾದಿಗಳು ಹೇಗಿರ್ತವು? ಇರುವುದಿಲ್ಲ. ಕನಸಿಲ್ಲ, ಕನಸಿನ ಶರೀರೇಂದ್ರಿಯಾದಿಗಳು ಹೇಗಿರ್ತವು? ಇರುವುದಿಲ್ಲ. ಮತ್ತೆ ಇಂದ್ರಿಯಕರಣಾದಿಗಳು ಇಲ್ಲದಿರುವಾಗ ಪ್ರಪಂಚ ತಾನೇ ಇರ್ತಕ್ಕೆ ಅಂತ ಯಾವುದರಿಂದ ತಿಳ್ಕೊಳ್ತಾ ಇದ್ದೀರಿ? ಇಂದ್ರಿಯ ಕರಣಾದಿಗಳನ್ನು ಬಿಟ್ಟು ಪ್ರಪಂಚ ಐತಿ ಅಂತ ತಿಳ್ಕೊಳ್ಳುವುದಕ್ಕೆ ಸಾಧ್ಯವಿದೆಯೇ? ಇಲ್ಲ. ಆದ್ದರಿಂದಲೇ
ಯಾವ ಪ್ರಪಂಚವು ಯಾವ ಅವಸ್ಥೆಯಲ್ಲಿ ತೋರಿಕೊಳ್ಳುತ್ತದೆಯೋ ಆ ಪ್ರಪಂಚವು ಆ ಅವಸ್ಥೆಗೆ ಕಟ್ಟುಬಿದ್ದಿರುತ್ತದೆ. ಇಷ್ಟು ತಿಳ್ಕೊಳ್ಳುವುದು ಇದು ಎರಡನೇ ಹೆಗ್ಗುರುತು. ಇನ್ನು ಪ್ರಸಂಗ ಬಂದಾಗ ಹೆಚ್ಚಾಗಿ ತೋರಿಸ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಮನಸ್ಸಿನಲ್ಲಿ ಏನಾಯ್ತು ನೋಡು, ಅದು ಬಿಟ್ಟು ಹೋಗಬೇಕು. ಏನು ಎಚ್ಚರದ ಮನಸ್ಸು ಬುದ್ಧಿ ಕನಸಿನಲ್ಲಿ ಇರ್ತೈತಿ ಅಂತ ಶಾಸ್ತ್ರಕಾರರು ಮತ್ತು ರೂಢಿಯು ಹಾಗೆ ಬಂದು ಬಿಟ್ಟಿದೆ. ಅದನ್ನೇ ಹಿಡ್ಕೊಂಡು ಬಿಟ್ರೆ ಈ ಅವಸ್ಥೆಯನ್ನು ಸರಿಯಾಗಿ ನೋಡುವುದಕ್ಕೆ ಬರುವುದಿಲ್ಲ ಅಂತ ಆಗುತ್ತೆ. ಯಾಕೆ ಬರುವುದಿಲ್ಲ? ಎಚ್ಚರ ಇಲ್ಲದಿದ್ರೆ ಯಾವ ಸಾಮಗ್ರಿ ಇರ್ತೈತಿ? ಇರುವುದಿಲ್ಲ. ಮತ್ತೆ ಹೀಗಿರುವಾಗ ಕನಸಿನಲ್ಲಿ ಇವು ಹೇಗೆ ಓಡಿ ಬರ್ತವು? ಕನಸಿಲ್ಲದಿದ್ದರೆ ಕನಸಿನಲ್ಲಿರುವ ಸಾಮಗ್ರಿ ಬೇರೆ ಕಡೆಗೆ ಹೇಗಿರ್ತೈತಿ? ಇರುವುದಿಲ್ಲ. ನಿದ್ರೆ ಬಂದಾಗ ಯಾವುದಾದರೂ ಪ್ರಪಂಚವು ತೋರಿಕೊಳ್ಳುತ್ತಿದೆಯೇ? ಕನಸಿನ ಪ್ರಪಂಚವಾಗಲಿ ಎಚ್ಚರದ ಪ್ರಪಂಚವಾಗಲಿ ತೋರುತ್ತಿದೆಯೇ? ತೋರುವುದಿಲ್ಲ, ಅನುಭವದಲ್ಲಿರುವುದು. ಎಲ್ಲರಿಗೂ ನಿದ್ರೆ ಹತ್ತಿದೆ ಅಂತ ಹೇಳಿಕೊಳ್ಳುವಾಗ ಏನಾದರೂ ಮಿಸುಗು ತೋರಿಕೊಳ್ಳುತ್ತಿದೆಯೇ? ಮಿಸುಗುತ್ತಾ ಇದ್ದರೆ ಅದಕ್ಕೆ ನಿದ್ರೆ ಅನ್ನುತ್ತಾರೆಯೇ? ಎಲ್ಲ. ಮತ್ತು ಹೀಗಿರುವಾಗ ಅವು ತಮ್ಮ ತಮ್ಮ ಅವಸ್ಥೆಯನ್ನು ಬಿಟ್ಟು ಹೇಗೆ ಅಲ್ಲಿಗೆ ಹೋಗುತ್ತಿವೆ? ಅವು ಇನ್ನೊಂದೈತಿ ಏನು ಅಂದರೆ, ಎಚ್ಚರ ಮುಗೀತು ಅಂದರೆ ನಿದ್ರೆ ಇರ್ತದೆ. ನಿದ್ರೆ ಮುಗೀತು ಅಂದರೆ ಇಲ್ಲ ಕನಸಾಗಲಿ ಇಲ್ಲ ಎಚ್ಚರವಾಗಲಿ ಇರ್ತದೆ. ನಿದ್ರೆ ಬರದೆ ಕನಸು ಬರುವುದಿಲ್ಲ. ಇದನ್ನು ಸರಿಯಾಗಿ ನೋಡಿಕೊಳ್ಳಬೇಕು. ಶಾಸ್ತ್ರದಲ್ಲಿ ವಿಚಾರ ಮಾಡುವಾಗ ಎಚ್ಚರ ಕನಸು ನಿದ್ರೆ ಹೀಗೆ ವಿಚಾರ ಮಾಡುತ್ತೆ. ಆಗುವಾಗ ಎಚ್ಚರ ನಿದ್ರೆ ಕನಸು ಅಥವಾ ಎಚ್ಚರ ಹೀಗಾಗುತ್ತೆ. ಈ ಕೆಲವರಿಗೆ ಗೊತ್ತಾಗದೆ ಇರುವಾಗ ಏನನಿಸ್ತೈತಿ ಅಂದ್ರೆ, ನೀವು ಇನ್ನೂ ಮಾತಾಡ್ತಿದ್ದೀರಿ, ಹಾಂಗ ಒಂದು ಜಂಪ್ ಅಂದಂಗಾಗಿ ಒಂದು ಕನಸು ಕಂಡೆ ಅಂತ ಹೇಳ್ತಾರೆ. ಅಂದ್ರೆ ಎಚ್ಚರ ಮುಗೀತು ಅನ್ನೋದ್ರೊಳಗಾಗಿ ಕನಸು ಬಂತು ಅಂತ ಅವರ ಅಭಿಪ್ರಾಯ. ಎಚ್ಚರ ಮುಗೀತು ಅಂದ್ರೆ ಒಂದ ಮಿನಿಟ್ ಇರಲಿ ಅದು ನಿದ್ರೆ ಅಂತ ಹೇಳಿಸಿಕೊಳ್ಳುತ್ತಿದೆ. ಇದನ್ನು ಗುರುತು ಮಾಡ್ಕೋಬೇಕು. ಹಾಗಿಲ್ಲದೆ ಇದ್ರೆ ಎಚ್ಚರ ಕನಸು ನಿದ್ರೆ ಹೀಗೆ ಇಟ್ಟುಕೊಂಡು ವಿಚಾರ ಮಾಡೈತಲ್ಲ, ಆ ವಿಚಾರವನ್ನೇ ಆಗೈತಿ ಅನ್ನುವ ಕಲ್ಪನೆಯಲ್ಲಿ ತಂದುಕೊಂಡಿದ್ದಾರೆ ಕೆಲವರು. ಸರಿಯಲ್ಲ. ಎಚ್ಚರ ಮುಗೀತು ಅಂದ್ರೆ ನಿದ್ರೆ ಅಂತ ಹೇಳಿಸಿಕೊಳ್ಳುತ್ತೆ. ಎಚ್ಚರ ಮುಗಿದೇ ಇದ್ರೆ ಎಚ್ಚರವೇ ಇರ್ತದೆ. ಎಚ್ಚರ ಮುಗೀತು ಅಂದ್ರೆ ನಿದ್ರೆ ಅಂತ ಅದನ್ನು ತಿಳ್ಕೋಬೇಕು. ಅದು ಒಂದು ಮಿನಿಟ್ ಇರಲಿ, ಎರಡೇ ಮಿನಿಟ್ ಇರಲಿ, ಅದು ಒಂದ ಜಂಪ್ ಇರಲಿ, ಯಾವುದೇ ಇರಲಿ. ಆದ್ದರಿಂದ ಆಗುವಾಗ ಎಚ್ಚರ ನಿದ್ರೆ ಕನಸು ಅಥವಾ ಎಚ್ಚರ, ಕೆಲವು ಸಾರಿ ಕನಸಾಗದನ ಪಕ್ಕನೆ ಎಚ್ಚರವಾಗುತ್ತೆ, ಕೆಲವು ಸಾರಿ ನಿದ್ರೆ ಮುಗಿದು ಕನಸಾಗಿ ಎಚ್ಚರವಾಗುತ್ತೆ. ಹೀಗಿದೆ ಅನುಭವದಲ್ಲಿ. ಹೀಗಿರುವಾಗ ಕನಸು ಕನಸಿನಲ್ಲಿ ಎಚ್ಚರದ ಮನಸ್ಸು ಬುದ್ಧಿ ಎಲ್ಲಿ ಹಾದು ಬರ್ತವು? ನಿದ್ರೆಗೆ ಹಾದು ಬರ್ತವ? ನೀವು ಹೊರಗೆ ಅಂಗಳದಲ್ಲಿ ಇದ್ದೀರಿ, ಒಳಗೆ ಹೋಗಬೇಕಾದ್ರೆ ನೀವು ಹಾಲಿನಲ್ಲಿ ಹಾಗೆ ಒಳಗೆ ಅಡುಗೆ ಮನೆಗೆ ಹೋಗಬೇಕು, ಹೀಗೆ ದಾರಿ ಇರುತ್ತಿದೆಯಲ್ಲ. ಅದರಂತೆಯೇ ಎಚ್ಚರ ಮುಗೀತು ಕನಸಿಗೆ ಹೋಗಬೇಕಾದ್ರೆ ಎಲ್ಲಿ ಹಾದು ಹೋಗ್ತೀರಿ? ನಿದ್ರೆ ಹಾದು ಹೋಗ್ತೀರಾ? ನಿದ್ರೆ ಅಂದ್ರೆ ಏನು? ಏನೂ ತೋರದೇ ಇರೋದು. ಏನು ತೋರದೆ ಇರುವುದರಲ್ಲಿ ಮನೋಬುದ್ಧಿಗಳು ಹಾದ್ ಹ್ಯಾಂಗ ಹೋಗ್ತವ ಅಲ್ಲಿಗೆ? ಆದ್ದರಿಂದ ವಿಚಾರ ಮಾಡಿ ತಿಳ್ಕೊಳ್ಳುವಾಗ, ಅನುಭವದಲ್ಲಿ ನೋಡಿಕೊಳ್ಳುವಾಗ ಎಚ್ಚರದಲ್ಲಿ ಎಲ್ಲ ಸಾಮಗ್ರಿ ಇದೆ. ಎಚ್ಚರ ಹೋಯ್ತು, ಮುಗಿದು ಹೋಯ್ತು. ನಿದ್ರೆ ಇದೆ,
ನಿದ್ರೆ ಮುಗಿತು, ಇಲ್ಲ ಕನಸ ಅಥವಾ ಎಚ್ಚರ ಹೀಗೆ ಬರುತ್ತೆ. ಎಚ್ಚರದ ಮನೋಬುದ್ಧಿಗಳು ನಿದ್ರೆಯಲ್ಲಿ ಹಾದು ಬರುತ್ತಿವೆ ಅಂತ ಹೇಳಿದರೆ ಅಪಹಾಸ್ಯಕ್ಕೆ ಈಡಾಗುತ್ತಾರೆ. ಯಾಕೆ? ನಿದ್ರೆ ಅಂದ್ರೆ ಏನೂ ಇಲ್ಲದಿರುವುದು. ಅದರಾಗ ಮನೋಬುದ್ಧಿಗಳು ಹಾಗೆ ಹೇಗೆ ಬರ್ತಾವು? ದಾರಿ ಬಿಟ್ಟತೆ ನಿದ್ರೆ ಎಲ್ಲ. ಆದ್ದರಿಂದಲೇ ಇರುವಂತೆ ನೋಡಿಕೊಂಡ್ರೆ ಎಚ್ಚರದ ಪ್ರಪಂಚ ಎಚ್ಚರದಲ್ಲಿರ್ತದೆ, ಕನಸಿನ ಪ್ರಪಂಚ ಕನಸಿನಲ್ಲಿರ್ತದೆ, ನಿದ್ರೆಯಲ್ಲಿ ಯಾವ ಪ್ರಪಂಚ ತೋರುವುದು ಇದು ಅನುಭವಕ್ಕನುಸರಿಸಿ ನೋಡಿಕೊಳ್ಳುವುದಾಗಿದೆ. ನಾವು ಆ ಶಾಸ್ತ್ರ ಈ ಶಾಸ್ತ್ರ ನೋಡಿಕೊಂಡೇವಲ್ಲ, ಅಂಗೈ ಶಾಸ್ತ್ರ ಹೀಗಾಗಿದೆ. ಅನುಭವವನ್ನು ಬಿಟ್ಟು ಬಿಟ್ಟಿದ್ದೇವೆ, ಓದಕ್ ಹೋಗಿಲ್ಲ, ಅದರಿಂದಲೇ ಈ ತೊಡಕು ಬಂದಿದೆ. ಇರುವಂತೆ ಅನುಭವದಲ್ಲಿ ನೋಡಿಕೊಂಡ್ರೆ ತಾನೇ ಗೊತ್ತಾಗುತ್ತೆ. ಯಾರು ಬೇಕಾದರೂ ನೋಡಿಕೊಳ್ಳಿ, ಎಚ್ಚರ ಇಲ್ಲ. ಏನಾದರೂ ಐತಿ ಅಂತ ಯಾಕೆ ತಿಳ್ಕೊಂತೀರಿ? ಏನಾದರೂ ಐತಿ ಅನ್ಬೇಕಾದ್ರೆ ಎಚ್ಚರ ಇಲ್ಲ. ನಿದ್ರೆ ಬಂದಾಗ ಏನಾದ್ರು ಐತಿ ಅಂತ ಅನಿಸ್ತೈತೆ ಎಲ್ಲ. ಇನ್ನು ಇನ್ನೊಂದು ಎಚ್ಚರ ಐತಲ್ಲ, ಕನಸು ಅಂತ ಹೇಳ್ತಿರಲ್ಲ, ಅದು ಬಂದಾಗ ಅದರಲ್ಲಿರುವ ಸಾಮಗ್ರಿ ಹೇಳ್ತದೆ. ಅದು ಹೋಯ್ತು ಅಂದ್ರೆ ಅದರ ಸಾಮಗ್ರಿ ಸಹಿತ ಹೋಗ್ಬಿಡ್ತದೆ, ಯಾವುದು ಉಳ್ಕೊಳ್ಳೋದು. ಎಚ್ಚರ ಹೋಯ್ತು ಅಂದ್ರೆ ಮಾತ್ರ ಪ್ರಪಂಚ ಇರ್ತೈತಿ ಅಂತ ಕಲ್ಪನೆ ಮಾಡಿಕೊಳ್ತಾ ಇದ್ದಾನೆ. ಹೇಗೆ ಉಳ್ಕೊಳ್ಳುತ್ತದು? ಇದು ದುರಭಿಮಾನ ಹೌದೋ ಅಲ್ಲವೋ? ಅದನ್ನು ಎಚ್ಚರ ಇಲ್ಲದಿದ್ರೆ ಎಚ್ಚರದ ಪ್ರಪಂಚ ಇರುವುದಿಲ್ಲ, ಕನಸು ಇಲ್ಲದಿದ್ರೆ ಕನಸಿನ ಪ್ರಪಂಚ ಇರುವುದಿಲ್ಲ, ನಿದ್ರೆ ಇರುವಾಗ ಯಾವ ಪ್ರಪಂಚ ಇರುವುದಿಲ್ಲ. ಹೀಗೆ ನಿರ್ಣಯ ಮಾಡ್ತೇವಲ್ಲ, ಯಾವುದರಿಂದ ಮಾಡ್ತೀವಿ? ಯಾರಾದರೂ ಕಿವಿಯಾಗಿ ಬಂದು ಹೇಳಿದ್ರೆ ಹೀಗೆ ತಿಳ್ಕೊ ಅಂತ ನಮಗೆ ಅನುಭವದಲ್ಲಿದ್ದುಕೊಂಡಿದೆ. ಏನು? ಎಚ್ಚರಿಲ್ದಿದ್ರೆ ಎಚ್ಚರದ ದೃಶ್ಯ ರಾಶಿ ತೋರುವುದಿಲ್ಲ, ಕನಸಿಲ್ಲದಿದ್ರೆ ಕನಸಿನ ದೃಶ್ಯ ರಾಶಿ ತೋರುವುದಿಲ್ಲ, ನಿದ್ರೆ ಇರುವಾಗ ಯಾವ ದೃಶ್ಯ ರಾಶಿ ತೋರುವುದಿಲ್ಲ. ಯಾವುದರಿಂದ ಗೊತ್ತಾಗೈತಿ? ಇನ್ನೊಬ್ರು ಬಂದು ಹೇಳ್ದ ಹೀಗೆ ತಿಳ್ಕೊ, ನಿದ್ರೆ ಬಂದಾಗ ಏನೂ ಇರುವುದಿಲ್ಲ ಅಂತ ತಿಳ್ಕೊ ಅಂತ ಮಂದಿ ಹೇಳ್ಬೇಕ? ಮಂದಿ ಹೇಳಿದ್ರೆ ಅದು ನಿದ್ರೆ ಅಂತ ಅನಿಸಿಕೊಳ್ಳುತ್ತಿದೆಯಾ ಎಲ್ಲ? ಹಾಗಾದ್ರೆ ಯಾವುದರಿಂದ ಹೀಗೆ ತಿಳ್ಕೊಂಡಿವಿ ಅದನ್ನು ತಿಳ್ಕೋಬೇಕು. ಯಾವುದರಿಂದ ಹೀಗೆ ತಿಳ್ಕೊಂಡೇವು ನೋಡು, ಅದನ್ನು ತಿಳ್ಕೋಬೇಕಾಗಿತ್ತು, ಅದನ್ನು ತಿಳಿಸಾಕ್ ಬಂದೈತಿ. ಈ ಅವಸ್ಥೆಗಳನ್ನು ವಿಮರ್ಶನೆ ಮಾಡುವುದು ಯಾಕೆ ಮಾಡ್ತೈತಿ ಅಂದ್ರೆ ಇದನ್ನು ತಿಳಿಯಾಕ. ಇದು ಗೊತ್ತಾಗಲಿಲ್ಲ, ಯಾವುದರಿಂದ ತಿಳ್ಕೊಂತೇವೆ ನೋಡು ಅದು ತಿಳಿಯಲಿಲ್ಲ. ಅವಸ್ಥೆಗಳನ್ನು ವಿಚಾರ ಮಾಡಿದ್ವಿ, ಏನಾಯ್ತು? ಹೊಳೆಯ ಹುಣಸೆ ಹಣ್ಣು ತೊಳೆದ್ರೆ ಏನಾಗುತ್ತೆ? ಮನ್ಯಾಗ ಬಟ್ಟಲದಲ್ಲಿ ಹುಣಸೆ ಹಣ್ಣು ತೊಳೆದ್ರೆ ಸಾರಿಗೆ ಹಾಕಕ್ ಬರ್ತೈತಿ ಒಗ್ಗರಣೆಗೆ. ಹೊಳೆಯಾಗ ಹುಣಸೆ ಹಣ್ಣು ತೊಳೆದ್ರೆ ಏನ್ ಪ್ರಯೋಜನ? ಹಾಗಾದ್ರೆ ಈ ಅವಸ್ಥೆಗಳನ್ನು ವಿಚಾರ ಮಾಡುವುದು ಯಾವುದಕ್ಕಾಗಿ? ನಮ್ಮ ಆತ್ಮನನ್ನು ತಿಳ್ಕೊಳ್ಳುವುದಕ್ಕಾಗಿ. ಅದಕ್ಕನ್ನು ಅದನ್ನು ತಿಳಿಯುವುದಕ್ಕಾಗಿ ಈ ಉಪಾಯವನ್ನು ಹೇಳ್ತೆ. ಯಾಕೆ ತೋರಿಸ್ತೈತಿ ಈ ಉಪಾಯ? ಈಗ ನೋಡು, ಎಚ್ಚರ ಕನಸು ನಿದ್ರೆ ಇದನ್ನು ಹೇಳುವ ನೆಪದಿಂದ ಯಾವುದರಿಂದ ಗೊತ್ತಾಗುತ್ತಿದೆ ನಿದ್ರೆಯಲ್ಲಿ ಎರಡು ಪ್ರಪಂಚ ಇರುವುದಿಲ್ಲ ಅಂತ? ಎಚ್ಚರ ಇಲ್ಲದಿದ್ರೆ ಎಚ್ಚರದ ಪ್ರಪಂಚ ಇರುವುದಿಲ್ಲ ಅಂತ ಯಾಕೆ ತಿಳ್ಕೊಂಡ್ರಿ? ಕನಸಿಲ್ಲದಿದ್ರೆ ಕನಸಿನ ಪ್ರಪಂಚ ಇರುವುದಿಲ್ಲ ಅಂತ ಯಾಕೆ ತಿಳ್ಕೊಂಡ್ರಿ ಕೇಳ್ತತಿ ಶಾಸ್ತ್ರ. ಅವಾಗ ಏನ್ ಮಾಡ್ತೀರಿ? ಏನಿಲ್ಲ, ನಮ್ಮಲ್ಲಿರುವ ಅನುಭವ ಐತಿ ನೋಡು, ಅನುಭವ ಹೇಳ್ತೈತಿ ಏನಂತ, ಕನಸಿಲ್ಲದಿದ್ರೆ ಕನಸಿನ ಪ್ರಪಂಚ ತೋರುವುದಿಲ್ಲ, ಎಚ್ಚರ ಇಲ್ಲದಿದ್ರೆ ಎಚ್ಚರದ ಪ್ರಪಂಚ ತೋರುವುದಿಲ್ಲ, ನಿದ್ರೆ ಇರುವಾಗ ಎರಡು ಪ್ರಪಂಚವೂ ತೋರುವುದಿಲ್ಲ.
ಇದಕ್ಕ ಕಾಲೇಜು ಓದಕ್ಕೆ ಹೋಗುತ್ತಾ, ಪ್ರತಿಯೊಬ್ಬರ ಅನುಭವದಲ್ಲಿರು. ನಿದ್ರೆ ಇರುವಾಗ ಏನೂ ತೋರುವುದಿಲ್ಲ ಅಂತ ಸರ್ವರಿಗೂ ಗೊತ್ತಾಗಿದೆ, ಸಾರ್ವತ್ರಿಕ ಅನುಭವ. ಆದರೆ ಯಾವುದರಿಂದ ಗೊತ್ತಾಗೈತಿ? ಯಾವುದರಿಂದ ಗೊತ್ತಾಗೈತಿ ನೋಡು, ಅದನ್ನು ಗೊತ್ತ ಮಾಡಿಕೊಂಡ್ರೆ ನಾವು ಏನಾಗ್ತೀವಿ? ಈ ಶರೀರ ಇಂದ್ರಿಯಾದಿಗಳು ಅಂಟಿಕೊಂಡಿವಿ ನಮಗ, ಅದಕ್ಕೆ ಈಗಿರುವ ಶರೀರ ಇಂದ್ರಿಯಾದಿಗಳು ತುಳುತತಲ್ಲ, ಅದಕ್ಕೆ ಈ ಶರೀರ ಇಂದ್ರಿಯಾದಿಗಳು ಅಂಟಿಕೊಂಡವ. ಶರೀರ ಇಂದ್ರಿಯಾದಿಗಳು ಅಂಟಿಕೊಂಡಿದ್ರೆ ನಮಗ ಅದನ್ನು ನೋಡಕ್ ಬರ್ತೈತ? ಈಗ ನಾನು ನಾನು ಅಂತ ಅಂದುಕೊಳ್ತೇವಲ್ಲ, ಈ ನಾನು ಅನ್ನೋದು ಅದರಾಗೈತ ಎಲ್ಲ? ಮತ್ತೆ ಹೇಗದೀವಿ ಅದನ್ನ ತಿಳಿಯುವಾಗ ಹೇಗದೀವಿ ನೋಡು, ಹಾಗದು. ಆ ಶಾಸ್ತ್ರ ನಿರ್ವಿಕಲ್ಪ ನಿರ್ವಿಶೇಷ ಅಂತ ತಿಳಿಸಾಕ್ ಹೇಳ್ತೈತಿ. ನಿರ್ವಿಕಲ್ಪ ಅಂದ ಕೂಡಲೇ ನಾ ತಿಳಿಯುವಾಗ ಯಾವ ಕಲ್ಪನೆ ಇಲ್ಲದಂಗಿರುದು ಅಂತ ಅರ್ಥ ಮಾಡಕ್ ಬರ್ತೈತಿ. ನಿರ್ವಿಕಲ್ಪ ಅಂದ್ರೆ ಯಾವ ಕಲ್ಪನೆ ಇಲ್ಲದಿರುವುದು ಅಂತ ಅರ್ಥ ಆಯ್ತು. ಪದಾರ್ಥ ಯಾವುದು? ನಿರ್ವಿಶೇಷ ಅಂದ್ರೆ ಯಾವ ವಿಶೇಷ ಇಲ್ಲದೆ ಇರುವುದು ಅಂತ ಅರ್ಥ ಆಯ್ತು. ಪದಾರ್ಥ ಯಾವುದು? ಅವನು ಆ ಪದಾರ್ಥವನ್ನು ಕಂಡುಕೊಂಡಿದ್ದಾನೆಯೋ ಅವನೇ ನಿಜವಾಗಿ ಕಂಡವನು. ಉಳಿದವರ ಅದರ ಎಂಜಲದ ಮಾತುಗಳನ್ನು ಆಡುವವರು. ಎಂಜಲದ ಮಾತು ಶಾಸ್ತ್ರದಲ್ಲಿ ಬರೆದಿರ್ತತಿ, ಬಲ್ಲವರು ಹೇಳಿರ್ತಾರಲ್ಲ, ಅದನ್ನ ಓದ್ಕೊಂಡು ಹೀಗಿದೆ ಬ್ರಹ್ಮ, ನಿರ್ವಿಕಲ್ಪವಾಗಿದೆ, ನಿರ್ವಿಶೇಷವಾಗಿದೆ, ವ್ಯಾಪಕ ರೂಪವಾಗಿದೆ. ಅದು ತನ್ನ ಪಾಡಿಗೆ ತಾನೈತಿ, ಇವನು ತನ್ನ ಪಾಡಿಗೆ ತಾನು ಹೇಳ್ತಾನೆ ಅಷ್ಟೇ. ಓಂ ನಮೋ ಬ್ರಹ್ಮರುಭ್ಯೋ ವಂಶ ಋಷಿಭ್ಯೋ ಸರ್ವೋಮಸ್ಮಿ ಬ್ರಹ್ಮ. ಅವಾಗ ಬ್ರಹ್ಮವೇ ನಾನಿದ್ದೇನೆ ಅಂತ ಅರ್ಥವಾಗುತ್ತಿದೆಯಲ್ಲ. ಯಾವನು ಅದರಲ್ಲಿ ಇನ್ನೂ ನಿಲುಗಡೆಯನ್ನು ಹೊಂದಿಲ್ಲ, ಏನಾಗುತ್ತೆ ಅಂದ್ರೆ ಕಣ್ಣು ಮುಚ್ಕೊಂಡು ಹೀಗೇನೋ ನೋಡ್ಬೇಕು ಅಂತ ಅಂತಾನ, ನಿಲುಕುದಿಲ್ಲ, ಕರ್ಗ ಕಾಣಿಸ್ತದೆ, ಬರುವುದಿಲ್ಲ. ಮಂದಿ ಇದರಿಗೆ ಅದನ್ನು ಹೇಳುವಾಗ ಹೀಗೆ ಮಾಡ್ತಾನೆ. ಅದು ಯಾರಿಗೂ ಮೋಸ ಮಾಡುವುದಿಲ್ಲ, ಅದು ತಾನು ಇರುವಂಗ ಇರ್ತೈತಿ. ಇವನು ಅದನ್ನು ಕಂಡುಕೊಳ್ಳದೆ ಇರುವುದರಿಂದ ಮೋಸ ಹೊಂತಾನೆ. ಯಾರೇನ್ ಮಾಡುದು? ಯಾವನು ಅದನ್ನು ಒಂದು ಸಾರಿ ಅನುಭವಿಸ ನೋಡು, ಅವನಿಗೆ ಹಾಗೆ ಹೇಳಿಕೊಳ್ಳುವಾಗ ಆಗ್ಲೇನೆ ಈಗ ಊಟ ಮಾಡಿದ್ದಿರ್ತೈತಲ್ಲ, ಈ ಪ್ಯಾರ್ಗಣ್ಣು ಸೀಬೆ ಹಣ್ಣು ಅಂತೀರಲ್ಲ, ಜಾಮ್ ಹಣ್ಣು ಅಂತೀರಲ್ಲ, ಅದನ್ನ ತಿಂದಿರ್ತಿರಲ್ಲ, ಡೇಗ್ ಬಂದ್ರೆ ಅದರದೇ ವಾಸನೆ ಬರ್ತೈತಿ, ಪ್ಯಾರ್ಗಣ್ಣಿನ ವಾಸನೆ. ಹಾಗೆ ಒಂದು ಸಾರಿ ಕಂಡುಕೊಂಡಿದ್ರೆ ಅದನ್ನು ಹೀಗೆ ಹೇಳುವಾಗ ಬ್ರಹ್ಮ ಅಂತ ಹೇಳುವಾಗ ಆಗ್ಲೇನೆ ಬಡ್ಕೊಂಡು ಬಿಡ್ತೈತಿ ಅದು. ಯಾಕೆ? ನಮಗಿಂತ ಬೇರೆ ಐತಾ? ನಾವೇ ಅದಾಗಿರುವುದು. ನಾವೇ ಅದಾಗಿರುವಾಗ, ನಾವು ಅದನ್ನು ಅನುಭವ ಮಾಡಿಕೊಂಡಿರುವಾಗ ಹಾಗೆ ಹೇಳಿಕೊಳ್ಳುವ ಪ್ರಸಂಗದಲ್ಲಿ ಏನಾಗುತ್ತೆ? ಬಡ್ಕೊಂಡು ಬರ್ತೈತಿ, ಮುಟ್ಟಿಕೊಂಡು ಬರ್ತೈತಿ. ಉಳಿದವರಿಗೆ ಮುಟ್ಟುವೂ ಇಲ್ಲ, ಅದ್ರ ಸುದ್ದಿ ಸುಳುವನು ಇಲ್ಲ, ಮಾತಿರ್ತಾವ. ಬ್ರಹ್ಮೈವಾಹಮಸ್ಮಿ ಬ್ರಹ್ಮೈವಾಹಮಸ್ಮಿ ಅಂತ ಜನರಿಗೆ ಕೇಳುವಂತೆ ಮಾತಿರ್ತೈತಿ, ಅದು ಮುಟ್ಟುವುದಿಲ್ಲ. ಆದ್ದರಿಂದಲೇ ಅದು ಮುಟ್ಟಬೇಕಾದ್ರೆ ನಾವು ಅದನ್ನು ಒಂದು ಸಾರಿ ಅನುಭವ ಮಾಡಬೇಕೋ ಇಲ್ವೋ ನೋಡು. ಅದಕ್ಕಾಗಿ ಹೇಳಕ್ ಬಂದೈತಿ. ಏನಪ್ಪ, ಯಾವುದರಿಂದ ಎರಡು ಕಡೆಯ ಪ್ರಪಂಚವು ತೋರಿಕೊಳ್ಳುವುದಿಲ್ಲ
ಕನಸಿನ ಪ್ರಪಂಚ ಆಗಲಿ ಅಚ್ಚದ ಪ್ರಪಂಚವಾಗಲಿ ನಿದ್ರೆ ಇರುವಾಗ ತೋರಿಕೊಳ್ಳುವುದಿಲ್ಲ ಅಂತ ಎಲ್ಲರಿಗೂ ಗೊತ್ತಾಗಿದೆ. ನೀವು ತಿಳಿದರೂ ಹಾಗೆ ಇರುದ, ನೀವು ತಿಳಿದೇ ಇದ್ರೂ ಹಾಗೆ ಇರುದ. ಆದರೆ ತಿಳಿದವರಿಗೆ ಪ್ರಯೋಜನವಾಗಿದೆ, ತಿಳಿಯದವರಿಗೆ ಕಳಕಳಿಯಾಗಿದೆ. ತಿಳಿಬೇಕು ಅಂತ ಅಯ್ಯೋ ತಿಳಿವದ್ದಲ್ಲ ಅಂತ ಕಳಕಳಿ ಒಳಗೆ ಕಳಕಳಿ ಬರ್ತೈತಿ. ಆದ್ದರಿಂದ ಯಾವುದರಿಂದ ಎರಡೂ ಕಡೆಯ ಪ್ರಪಂಚ ನಿದ್ರೆಯಲ್ಲಿ ತೋರುವುದಿಲ್ಲ ಅಂತ ಅನಿಸೈತಿ, ಅದನ್ನು ನಾವು ತಿಳ್ಕೋಬೇಕು. ಯಾವುದರಿಂದ ತಿಳ್ಕೊಂತೀರಿ? ಬುದ್ಧಿಯಿಂದ, ಮನಸ್ಸಿನಿಂದ. ಇದನ್ನು ಉಪಯೋಗಿಸಿದ್ರೆ ಇನ್ನಷ್ಟು ಅಡ್ಡಿ ಆಗ್ತದೆ, ಮರಿ ಆಗ್ತದೆ. ನೋಡಪ್ಪ ನೋಡ್ ನಾನು ಹೀಗದೇನಿ ಅಂತ ಅದು ಎದುರಿಗೆ ಬಂದೈತಿ ಅಂತ ಕಲ್ಪಿಸ್ರಿ ಇವನು. ಹಾಗಾದ್ರೆ ನೀ ಎದುರಿಗೆ ಬಂದ್ರೆ ನಾನು ಬುದ್ಧಿ ಉಪಯೋಗಿಸ್ತೇನೆ, ಬಂದೆ ಮೂಢ ಬುದ್ಧಿ ಉಪಯೋಗಿಸಿದ್ರೆ ಕಾಣಿಸ್ತೇನೆ ನಾನು ಅಂತ ಆ ಬುದ್ಧಿ ನಿಮಗೆ ಎದುರಿಗೆ ನಿಂತುಕೊಳ್ಳುತ್ತೆ, ಅದು ಮರಿ ಆಗ್ತೈತಿ. ಕದ ಎದುರಿಗೆ ಬಂದೈತಿ, ಹೊರಗೆ ನೋಡ್ಬೇಕಾದ್ರೆ ಕದ ತೆಗಿಬೇಕ ಕದ ಹಾಕ್ಬೇಕ. ಆದ್ದರಿಂದಲೇ ಶಾಸ್ತ್ರ ಇಂದ್ರಿಯ ಮನಸ್ಸು ಉಪಯೋಗಿಸ್ಬೇಡ್ರು ಅಂತ ಹೇಳ್ತದೆ. ಅದನ್ನು ಉಪಯೋಗಿಸ್ತಾ ಇದ್ರೆ ನಮ್ಮ ವ್ಯವಹಾರ ಆಗೋದಿಲ್ಲ ಅಂತ ಹೀಗಿದ್ರು. ಆದ್ದರಿಂದಲೇ ದೂರ ಆಗಿರುವುದಕ್ಕೆ ಏನು ಈ ಉಪಾಧಿ? ಇದರಿಂದ ನಾವು ಏನಾಗಿವಿ ಅಂದ್ರೆ ಇದರಲ್ಲಿ ಭಾರಿ ಪ್ರೀತಿ ಇಟ್ಟುಕೊಂಡಿರುವುದರಿಂದ ಜೀವರಾಗಿದ್ದೇವೆ, ಪ್ರಮಾತೃ ಆಗಿದ್ದೇವೆ, ಜ್ಞಾತೃ ಆಗಿದ್ದೇವೆ, ಇತ್ತನ್ನವರಾಗಿವೆ. ಸುಡಗಾಡಕ್ಕೆ ಹೋಗುವವರು ಇತ್ತಗಾಗಿ, ಮತ್ತ ಆ ಕಡೆಗೆ ಹೋಗುವವರಾದ್ರೆ ಇದನ್ನು ಬಿಡಿಸಿಕೊಂಡ ನೋಡಿಕೊಂಡ ಮರಣಕ್ಕೆ ಮರಣ ಆಗ್ತೈತಿ ತಿಳ್ಕೊಳ್ಳಿ. ಇದನ್ನು ತಿಳ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಮರಣ ಅಂತೈತಲ್ಲ ಆ ಮರಣಕ್ಕೆ ಮರಣ ಆಗ್ತೈತಿ, ಮರಣ ಮರಣ ಆಗಿರ್ತೈತಿ. ಅವಾಗ ಏನಾಗ್ತೀರಿ? ಚಿರಂಜೀವಿ. ಚಿರಂಜೀವಿ ಅಂದ್ರೆ ಇಂತಿಷ್ಟು ಕಾಲ ಅಂತ ಹೇಳ್ತಕ್ಕಲ್ಲ, ಅದಲ್ಲ ಇಲ್ಲಿ. ಎಲ್ಲ ಅನ್ನುವ ಮಾತೇ ಹೊಂದುವಂತಿಲ್ಲ. ಅದಕ್ಕನ ಶಾಸ್ತ್ರದಲ್ಲಿ ಸತ್ ಸ್ವರೂಪ, ನೀನು ಇರುವವನು ಅಂತ ಹೀಗೆ ಹೇಳುತ್ತೆ. ಆದ್ದರಿಂದ ಅನುಭವಕ್ಕನುಸರಿಸಿ ನೋಡಿ ನಿರ್ಣಯ ಮಾಡಿಕೊಳ್ಳಬೇಕು ಅನ್ನುವುದಕ್ಕಾಗಿ ಈ ಹೆಗ್ಗುರುತುಗಳನ್ನು ಹೇಳಿದೆ. ಈಗ ಎರಡಾಯ್ತು, ನಾಳೆಂದ ಅನುಭವದ ಹೆಗ್ಗುರುತೈತಿ. ಅದನ್ನು ಸರಿಯಾಗಿ ತಿಳ್ಕೊಂಡ್ರೆ ಎಲ್ಲ ಗೊತ್ತಾಗಿಬಿಡುತ್ತದೆ. ಓಂ ನಾರಾಯಣ. ನೋಡು, ಸ್ವಂಟನ ಮುರುತೈತಿ ಸತ್ತ ಹೋಗ್ತಾನೆ ಹೀಗಿದೆ. ಆದ್ದರಿಂದ ಇಲ್ಲಿ ಆತ್ಮಜ್ಞಾನ ಅಂದ್ರೆ ಅನುಭವ ಮಾಡಿದ ನಂತರ ಆಗುವ ಜ್ಞಾನ. ಇದರ ವಿಂಗಡವು ಗೊತ್ತಾದಾಗಲೇ ತನ್ನ ಆತ್ಮನೇ ವಿಶ್ವಾತ್ಮ ಅನ್ನುವುದು ತಿಳಿಯುತ್ತಾ ಇದೆ ಅನ್ನುವುದನ್ನು ತೋರಿಸಿದೆ. ಓಂ ನಾರಾಯಣ.